ಹೇಳುತ್ತಾರೆ ಸಿಎಂ. ಶುರುವಾಗಿದೆ 2018 ವಿಧಾನಸಭಾ ಚುನಾವಣಾ ಕಾವು. ನಾಯಕನ ಆಯ್ಕೆಗಾಗಿ ಸಿದ್ಧರಾಗಿದ್ದೀರಿ ನೀವು, ನಿಮ್ಮ ಅಭಿಮತಕ್ಕೆ ಧ್ವನಿಯಾಗಲಿದ್ದೇವೆ ನಾವು. ಇದು ಟಿವಿ ಫೈವ್ ಎಲೆಕ್ಷನ್ ಎಕ್ಸ್ಪ್ರೆಸ್ ನ ವಿಶೇಷ. ಯಾರಾಗ್ತಾರೆ ಸಿಎಂ? ಯಾರಾಗ್ತಾರೆ ಸಿಎಂ? ಎಸ್, ಹೊಳಲ್ಕೆರೆ ಎಲ್ಲರಿಗೂ ಸ್ವಾಗತ, ಹಾಗೆಯೇ ನಮಸ್ಕಾರಗಳು. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ ಈ ಬಾರಿ 2013 ವಿಧಾನಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿಯನ್ನು ಬಾರಿಸ್ತು. ಮೀಸಲು ಕ್ಷೇತ್ರ, ಅದರಲ್ಲೂ ಎಸ್ ಸಿ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಸಾಕಷ್ಟು ರೀತಿಯ ನಿರ್ಣಾಯಕ ಮತಗಳು ಕೂಡ ಇಲ್ಲಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ, ಅದರ ಜೊತೆಗೆ ಜಿಲ್ಲೆಯ ಒಬ್ಬ ನಾಯಕನ ಆಯ್ಕೆ ಮಾಡೋದಕ್ಕೆ, ಈ ಒಂದು ತಾಲೂಕಿನ ನಾಯಕನ ಆಯ್ಕೆ ಮಾಡೋದಕ್ಕೆ, ಅದರ ಜೊತೆಗೆ ನಿಮ್ಮ ಜನನಾಯಕನ ಆಯ್ಕೆ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಈ ಬಾರಿ ಅಂದರೆ ಕಳೆದ ಎಲೆಕ್ಷನ್ನಲ್ಲಿ ಆಯ್ಕೆಯಾಗಿರೋರು ಮುಖ್ಯಮಂತ್ರಿಗಳಿಗೆ ಪರಮಾಪ್ತ ಆಪ್ತ ಮಿತ್ರನೇ ಅಂತ ಹೇಳುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಆಂಜನೇಯ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಎಸ್, ಇವತ್ತು ವಿದ್ಯುಕ್ತವಾಗಿ ಮತ್ತೊಂದು ಬಾರಿಯ ಎಲೆಕ್ಷನ್ನ ದಿನಾಂಕ ಪ್ರಕಟ ಕೂಡ ಆಗಿದೆ. ಇನ್ನು ಮುಂದೆ ಇರುವಂಥದ್ದು ನಿಮ್ಮ ಆಯ್ಕೆ. ಒಂದು ವೇಳೆ ನಿಮ್ಮ ನಾಯಕ ನಿಮ್ಮ ಬೇಡಿಕೆಗೆ ಸ್ಪಂದಿಸಿದ್ದೇ ಆದರೆ, ನಿಮ್ಮ ನಾಯಕ ಯಾರಾಗ್ತಾರೆ ಅನ್ನೋದನ್ನು ಹೇಳಬೇಕಾಗಿಲ್ಲ. ಒಂದು ವೇಳೆ ಅದಾಗಿಲ್ಲ ಅಂದರೆ ಬದಲಾವಣೆಯ ಹರಿಕಾರರು ನೀವಾಗ್ತೀರಾ? ಎಸ್, ಎಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ನನ್ನ ಜೊತೆ ಅತಿಥಿಗಳಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಕೊಳ್ಳೋಣ. ಇಲ್ಲಿನ ತಾಲೂಕಿನ ಅತಿಥಿಗಳು, ಎಸ್, ಮೊದಲನೇದಾಗಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ, ಹೊಳಲ್ಕೆರೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಜಯಣ್ಣ ಅವರಿದ್ದಾರೆ. ಜಯಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೇನೆ ಮತ್ತೊಂದು ಪಕ್ಷ ನಮ್ಮ ಇಡೀ ರಾಷ್ಟ್ರದಲ್ಲಿ ಗಮನ ಸೆಳೀತಾ ಇರುವಂತದ್ದು, ಅದರ ಜೊತೆಗೆ ಒಂದು ಪ್ರಾದೇಶಿಕ ಪಕ್ಷವಾಗಿ ಗುರುತಿಸಿಕೊಳ್ಳಬೇಕು, ಇಡೀ ಒಂದು ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಹವಣಿಸ್ತಾ ಇರುವಂತಹ ಜೆಡಿಎಸ್ನ ಶ್ರೀನಿವಾಸ ಗದ್ದಿಗೆ ಅವರಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರು ಕ್ಷೇತ್ರದ ಅಭ್ಯರ್ಥಿ ಕೂಡ ಆಗಿದ್ದಾರೆ. ಇನ್ನು ಹೊಸದಾಗಿ ನಾವು ಏನು ಕಮ್ಮಿ ಇಲ್ಲ ಅಂತೆ ಎಂಇಪಿ ಪಕ್ಷದವರು ಕೂಡ ಸಜ್ಜಾಗಿ ನಿಂತಿದ್ದಾರೆ, ನಮ್ಮದೇ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಸೈಯದ್ ಇಸ್ಮಾಯಿಲ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಮೊದಲನೇದಾಗಿ ಈ ಬಾರಿ ಗೆದ್ದಂತಹ ಶಾಸಕರ ನಾಯಕನಿಂದ ನಾನು ಪ್ರಶ್ನೆಯನ್ನು ಆರಂಭ ಮಾಡ್ತೀನಿ, ಕಾರ್ಯಕ್ರಮನ ಆರಂಭ ಮಾಡ್ತೀನಿ. ಜಯಣ್ಣ ಅವರೇ, ಹೇಳಿ ಸರ್. 5 ವರ್ಷಗಳ ಅವಧಿ ಇವತ್ತಿಗೆ ಒಂದು ರೀತಿಯಾಗಿ ಮುಕ್ತಾಯಗೊಂಡಿದೆ. ಹೌದು, ಎಲೆಕ್ಷನ್ ಅನೌನ್ಸ್ ಕೂಡ ಆಗಿದೆ. ಒಂದು ಪರ್ವದ ಪರಿಧಿ ಮುಗಿದು ಹೋಗಿದೆ. 5 ವರ್ಷಗಳಲ್ಲಿ ನಿಮ್ಮ ಸಾಧನೆ ಏನು? ಮೊದಲಿಗೆ ನಾನು ಹೇಳಬೇಕು ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಪೂರ್ವ ಕೊಟ್ಟಂತ ಪ್ರಣಾಳಿಕೆಯ ಭರವಸೆಗಳು 100ಕ್ಕೆ 100ರಷ್ಟು ಈಡೇರ್ತಕ್ಕಂತ ಏಕೈಕ ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಮೊದಲಿಗೆ ಹೆಮ್ಮೆ ಪಡ್ತೇನೆ. ನಂತರದಲ್ಲಿ ಯಾವುದೇ ಒಂದು ರಾಜ್ಯ ಅಧಿಕಾರವನ್ನ ಅನುಭವಿಸ್ತಾ ಇದ್ರೆ ಅಲ್ಲಿ ಆಡಳಿತ ವಿರೋಧ ನೀತಿ ಸೃಷ್ಟಿಯಾಗ್ತದೆ. ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಲ್ಲಿವರೆಗೂ ಯಾವುದೇ ಒಂದು ಆಡಳಿತ ವಿರೋಧಿ ಸೃಷ್ಟಿಯಾಗದೆ ಇರತಕ್ಕಂಥದ್ದು ಒಂದು ಎರಡನೆಯ ಪ್ರಮುಖವಾದ ಅಂಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸರ್ಕಾರದ ಸಾಧನೆಯ 3ನೇ ಅಂಶ ಅಂದ್ರೆ, ಇವತ್ತು ಯಾವ ಒಂದು ತಾರತಮ್ಯವಿಲ್ಲದೆ ಜಾತ್ಯತೀತವಾಗಿ ಎಲ್ಲ ವರ್ಗದ ಜನಗಳನ್ನ, ದುರ್ಬಲರನ್ನ, ಬಡವರನ್ನ ಮುಖ್ಯವಾಹಿನಿಗೆ ತರಬೇಕಾಗಿರ್ತಕ್ಕಂತ ಏಕೈಕ ಒಂದು ಗುರಿ ಇಟ್ಕೊಂಡು ಅಂತ ಜನರನ್ನ ಮುಖ್ಯವಾಹಿನಿಗೆ ತಂದಿರ್ತಕ್ಕಂಥ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತೆ 4ನೇ ಅಂಶವಾಗಿ, ಇವತ್ತು ವಿರೋಧ ಪಕ್ಷಗಳು ತನ್ನ ವಿರೋಧತನವನ್ನು ತೋರಿಸಲು ಭ್ರಷ್ಟಾಚಾರ ಅಂತ ಹೇಳ್ತಕ್ಕಂತ ಒಂದು ಅಂಶವನ್ನು ಹೊರತುಪಡಿಸಿದರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಡೆದಕ್ಕಂತ ಒಂದು ಭ್ರಷ್ಟಾಚಾರ ಎಳ್ಳಷ್ಟು ಇಲ್ಲ ಅಂತಕ್ಕಂಥ ಅಂಶವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಷ್ಟೇ ಅಲ್ಲದ ಸಾಧನೆಗಳನ್ನ ಇವತ್ತು ಬಿಬಿಸಿ, ಏನು ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಇರ್ತಕ್ಕಂಥದ್ದು ನಮ್ಮ ಸರ್ಕಾರದ ಅಂಶಗಳನ್ನು ಒಪ್ಕೊಂಡಿದ್ದಾವೆ. ಮತ್ತು ನಾನಾ ರಾಜ್ಯಗಳಲ್ಲಿನ ನಮ್ಮ ಸರ್ಕಾರ ತಂದಿರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾವೆ. ಎಲ್ಲದಕ್ಕೂ ಮಾದರಿಯಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎತ್ತಿ ನಿಂತಿದೆ. ಇವತ್ತು ನಾಳೆನೇ ಚುನಾವಣೆ ನಡೆದರೂ ಸತ ಕಾಂಗ್ರೆಸ್ ಸರ್ಕಾರ ಎಲ್ಲ ಸಮೀಕ್ಷೆಯ ಪ್ರಕಾರ 126 ಸೀಟುಗಳ ಮೇಲೆ ಗೆದ್ದು ಸರ್ಕಾರವನ್ನು ರಚನೆ ಮಾಡತಕ್ಕಂಥ ಅಂಶವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಫೈನ್. ಜಯಣ್ಣ ಅವರು ಹೇಳ್ತಾರೆ, ನಮ್ಮ ಸರ್ಕಾರದ ಸಾಧನೆಗಳು ಅನೇಕ, ಮುಂದಿನ ಬಾರಿಯೂ 126 ಸ್ಥಾನಗಳಲ್ಲಿ ನಾವು ಜೀವನ ಗಳಿಸ್ತೀವಿ ಅಂತ. ಎಸ್, ಜೆಡಿಎಸ್ನವ್ರು ಹೇಳ್ತಾರೆ, 5 ವರ್ಷದ ಇವರ ಸಾಧನೆ, ಇವರ ಆಳ್ವಿಕೆ ಹೊಳಲ್ಕೆರೆಯಲ್ಲಿ ತೃಪ್ತಿ ತಂದಿದೆಯಾ ನಿಮಗೆ ಅಂತ? ಖಂಡಿತವಾಗ್ಲೂ. ಈ ಒಂದು ವಿಷಯ ಹೇಳೋದಾದ್ರೆ, ಯಾವ ಮತದಾರ ಬಂಧುಗಳೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ. ಯಾವುದೇ ಕಾರಣಕ್ಕೂ ಅವರು ಹೇಳ್ತಕ್ಕಂತ ಉತ್ತರವನ್ನ ನಾವು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ, ಇವತ್ತು ಪ್ರತ್ಯಕ್ಷ ಸಾಕ್ಷಿಗಳು ಇವತ್ತು ನಮ್ಮೆದುರು ಕಣ್ಣೆದುರಿಗೆ ನಿಂತಿದೆ.
ಇವರು ಏನು ಅಭಿವೃದ್ಧಿಯನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೇವಲ ಮಾತುಗಳಲ್ಲಿ ಮತ್ತು ಕೇವಲ ಪತ್ರಿಕೆನಲ್ಲಿ ಮಾತ್ರ ಇವರ ಅಭಿವೃದ್ಧಿ ಕಾಣ್ತಾ ಇದೆ ಹೊರತು ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆಯನ್ನು ನಾನು ಇವತ್ತು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಅವರು ಏನು ಇವತ್ತು ಹೇಳ್ತಾ ಇದ್ದಾರೆ, ಯಾವ ಕಟ್ಟಡ ಪೂರ್ಣವಾಗಿದೆ ತೋರಿಸ್ತೀನಿ. ಐದು ವರ್ಷಗಳಿಂದ ಇವತ್ತು ಅಧಿಕಾರದಲ್ಲಿದ್ದಂಥವರು ಇವತ್ತು ಎದುರುಗಡೆ ಇರತಕ್ಕಂಥ ಶಾಲಾ ಕಟ್ಟಡ ಇವತ್ತು ಪೂರ್ಣ ಆಗಿದೆಯಾ? 5 ವರ್ಷದ ಅಧಿಕಾರದಲ್ಲಿ ನೋಡಿ, ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ. ಹಾಗೆ ಸುಳ್ಳು ಅಲ್ಲಿ ನೋಡಿ, ಎದುರುಗಡೆ ನೋಡಿ. ಹಾಗೆ ಇವತ್ತು ಯಾವುದೇ ವಿಚಾರ ಇರ್ಬೋದು, ಸಾವಿರಾರು ಕೋಟಿ ಅನುದಾನ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಶ್ವೇತ ಪತ್ರವನ್ನು ಬಿಡುಗಡೆ ಮಾಡಲಿ, ಎಷ್ಟು ಹಣವನ್ನು ನಾವು ಕ್ಷೇತ್ರಕ್ಕೆ ತಂದಿದ್ದೀವಿ ಅಂತ ಹೇಳಿ. ಈ 5 ವರ್ಷದಲ್ಲಿ ಏನು ಅಭಿವೃದ್ಧಿ ಕಾರ್ಯ ನಡೆದಿದೆ, ಯಾವ ಮೂಲಭೂತ ಸಮಸ್ಯೆಗಳು ಪರಿಹಾರ ಆಗಿದ್ದಾವೆ, ಕ್ಷೇತ್ರದ ಎಲ್ಲಾ ಸಮಸ್ಯೆಗಳು ಹಾಗೆ ಇದೆ. ನಮ್ಮ ಕ್ಷೇತ್ರದಲ್ಲಿ ಅಡಿಕೆ ಗಿಡಗಳು ಒಣಗೋದು, ತೆಂಗಿನ ತೋಟ ಒಣಗೋಯ್ತು, ಏನು ಪರಿಹಾರ ಸರ್ಕಾರದಿಂದ ತಂದು ತರಿಸಿದೀರ ತಾವು? ಸಮಾಜ ಕಲ್ಯಾಣ ಇಲಾಖೆಯ ಸಚಿವರೇ ನಮ್ಮ ಕ್ಷೇತ್ರದ ಶಾಸಕರು, ಮಂತ್ರಿಗಳ ಕ್ಷೇತ್ರ ಇದು, ನಿಮ್ಮದೇ ಇಲಾಖೆ, ರೈಟ್? ಇದ ಅಭಿವೃದ್ಧಿ ಅಂದ್ರೆ ಯಾವುದೇ ಅಭಿವೃದ್ಧಿಗೆ ಇಲ್ಲಿ ಬರೀ ಗುದ್ದಲಿ ಪೂಜೆ ಆಗುತ್ತೆ ಅಷ್ಟೇ, ಗುದ್ದಲಿ ಪೂಜೆ ಅಷ್ಟೇ, ಪರಿಪೂರ್ಣವಾಗಿ ಅಷ್ಟೇ, ಯಾವುದೇ ಅಭಿವೃದ್ಧಿ ಆಗಿಲ್ಲ ಇಲ್ಲಿ. ಸೈಯದ್ ಇಸ್ಮಾಯಿಲ್, ತಾವೇನ್ ಹೇಳ್ತೀರಿ? ನಮ್ಮ ಪಕ್ಷ ರೀಸೆಂಟ್ ಆಗಿ ಹೀಗೆ ಬಂದಿದೆ, ಆದ್ರಿಂದ ಇಲ್ಲಿ ನಾವು ಹೊಳಲ್ಕೆರೆ ಕ್ಷೇತ್ರದಲ್ಲಿ ಹಲವಾರು ಹಳ್ಳಿಗಳ ಸುತ್ತಾಡಿ ನೋಡಿದ್ವಿ, ಏನು ಸೌಲಭ್ಯಗಳು ಇಲ್ಲ. ಇಲ್ಲಿ ಹೋದಾಗ ಚರಂಡಿ ಇಲ್ಲ, ಮೂಲಭೂತ ಸೌಕರ್ಯ ಅಂತೂ ಇಲ್ಲ, ಮಲೇರಿಯಾ ಡೊಂಗಿಯಿಂದ ಜನಗಳು ಸಾಯ್ತಾ ಇದ್ದಾರೆ. ನಮ್ಮ ಚಿತ್ರದುರ್ಗದ ಉಸ್ತುವಾರಿ ಮಂತ್ರಿಗಳಾದ್ರಂತೂ ಇಲ್ಲಿ ಹೊಳಲ್ಕೆರೆ ಕ್ಷೇತ್ರದಾಗ ಮಂತ್ರಿಗಳಾಗಿ ಏನು ಅಭಿವೃದ್ಧಿ ಮಾಡಿಲ್ಲ. ಐದು ವರ್ಷಗಳ ಕಾಲ ಮಂತ್ರಿಗಳಾಗಿ ಇವಳು ಏನು ಅಭಿವೃದ್ಧಿ ಕಿಸಿದ್ದಾರೆ? ಹೊಳಲ್ಕೆರೆ ಕ್ಷೇತ್ರ ಹೊಳಲ್ಕೆರೆ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಇವರು? 5 ವರ್ಷದಿಂದ ಏನ್ ಕೆಲಸ ಮಾಡಿದಾರಂತ? ಏನು ಕೆಲಸ ಮಾಡಿಲ್ಲ. ಓಕೆ, ಹೇಳಕ್ಕೆ ಒಂದೊಂದು ಹಳ್ಳಿಗೆ ನಾವು ಹೋದ್ರೆ ಓಕೆ, ಅಲ್ಲಿ ಡೊಂಗಿ ಜ್ವರ, ಮಲೇರಿಯಾ ಅಂತ ರೋಗಗಳೇ ಕಾಣಿಸ್ಕೊಂತಿದೆ. ಹೋಗ್ರಿ, ಇಲ್ಲೇ ಇದೆ ಪಕ್ಕದಲ್ಲಿ ಆಸ್ಪತ್ರೆ, ಹೋಗಿ ನೋಡಿ ಏನ್ ಸ್ಪೆಷಾಲಿಟಿ ಇದೆ ಅಂತ ನೋಡ್ರಿ. ಓಕೆ ಓಕೆ, ಉಸ್ತುವಾರಿ ಮಂತ್ರಿಗಳು ಏನ್ ಕೆಲಸ ಮಾಡಿದ್ದಾರೆ ಇಲ್ಲಿ? ಓಕೆ ಇಸ್ಮಾಯಿಲ್, ಓಕೆ. ಈಗ ಕೇವಲ ನಿಮ್ದು ಅಭಿವೃದ್ಧಿ ಪತ್ರಿಕೆಯಲ್ಲಿ ಆಗಿದೆ, ಈ ಶಾಲೆನೇ ಇನ್ನೂ 5 ವರ್ಷ ಮುಗಿತಾ ಬಂದ್ರು ಆಗಿಲ್ಲ ಅಂತ ನಾನು ಅದಕ್ಕೆ ಉದಾಹರಣೆ ಕೊಡ್ತೇನೆ. ಇವತ್ತು 3,000 ಜನ SC/ST ಫಲಾನುಭವಿಗಳಿದ್ದಾರೆ, 800 ಜನ ಸಾಮಾನ್ಯ ಫಲಾನುಭವಿಗಳಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಒಂದ್ಸಲ ಅಕ್ರಮವಾಗಿ ಪಂಪ್ಸೆಟ್ಗಳನ್ನ ಭ್ರಷ್ಟಾಚಾರದಿಂದ ಕೊರೆಸ್ತಿದ್ದಾರೆ ಅಂತ ಹೇಳಿದ್ದಕ್ಕೆ ನಾವು ಕರೀದಲೆ 3,000 ಜನ ಏನು ಫಲಾನುಭವಿಗಳು ಇದ್ರು ಅವರು ಇವತ್ತು ತಾಲೂಕಿನಾದ್ಯಂತ ಬಂದು ಪ್ರತಿಭಟನೆ ಮಾಡಿದ್ರು, ನಾವು ಅವರನ್ನ ಯಾರೂ ಕರೆಸಿರಲಿಲ್ಲ. ಅದು ಒಂದು ಉದಾಹರಣೆ. ಯಾಕೆಂದ್ರೆ ಬರೇ ಪೇಪರ್ ಮೇಲೆ ಇವರು ಅಭಿವೃದ್ಧಿ ಆಗಿದೆ ಅಂತಂದ್ರೆ, ನಾವು ಇಷ್ಟು 1,300 ಕೋಟಿಯನ್ನ ಈ ತಾಲೂಕಿಗೆ ತಂದಿದ್ದ ಆಂಜನೇಯರು ಖಜಾನೆಯಲ್ಲಿ ಇಟ್ಕೊಂಡಿಲ್ಲ. ಇವತ್ತು ನಾನು ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ. 1,300 ಕೋಟಿ ಅಭಿವೃದ್ಧಿ ಈ ತಾಲೂಕಿನಂತದ್ದು ಆಗಿದೆ, ಯಾರ ಟ್ರೆಜರಿಯನ್ನು ಸೇರಿಲ್ಲ. ರೈಟ್ ಸರ್, 1,300 ಕೋಟಿ ರೂಪಾಯಿ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತೀರಿ, ಹಾಗಾದ್ರೆ ಭ್ರಷ್ಟಾಚಾರ ನಡೆದೇ ಇಲ್ವಾ 1,300 ಕೋಟಿ ರೂಪಾಯಿ ಅಭಿವೃದ್ಧಿನಲ್ಲಿ? ನಮ್ಮ ಸಚಿವರು ಏನಿದ್ದಾರೆ, 12ನೇ ಶತಮಾನದ ಬಿಜ್ಜಳದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಅನುಯಾಯಿಯನ್ನ ಬಸವ ತತ್ವದ ಅಡಿಯಲ್ಲಿ ಬಸವ ಈಶ್ವರನ ಹೆಸರಿನಲ್ಲಿ ಅವರು ಸ್ವರ್ಣ ಮಾಡಿಕೊಂಡು ಇಲ್ಲಿ ಸಮಾಜದ ಅಭಿವೃದ್ಧಿಗಾಗಿ ತಂದಿರತಕ್ಕಂತ 1,300 ಕೋಟಿಯಲ್ಲಿ 1 ಪೈಸನೂ ಭ್ರಷ್ಟಾಚಾರ ಆಗಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 1 ಪೈಸನೂ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳ್ತಾರೆ, ಹಾಗಾದ್ರೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಜನ ಯಾಕೆ ಹೇಳ್ತಾರೆ? ಈಗ ಈ ಭ್ರಷ್ಟಾಚಾರ ಆಗಿಲ್ಲ ಅಂತೇಳಿ ಅವ್ರ ಬೆನ್ನ ಅವ್ರು ತಟ್ಕೊಂಡ್ರೆ ಸಾಲದು, ಕ್ಷೇತ್ರದಲ್ಲಿರ್ತಕ್ಕಂತ ಜನಗಳನ್ನ ಕೇಳಿ. ಜೊತೆಗೆ ಇವತ್ತು ಅವ್ರು ಏನ್ ಹೇಳ್ತಾ ಇದ್ರೆ, ದಾಖಲಾತಿನಲ್ಲಿ ಇದೆ ಅಷ್ಟೇ ಅವ್ರದ್ದು 1,300 ಕೋಟಿ, ಒಂದೇ ಒಂದು ಮಾರ್ಕೆಬಲ್ ಅಚೀವ್ಮೆಂಟ್ ಅನ್ನ ಹೇಳಿ ಅವ್ರದ್ದು ನೋಡೋಣ. ಇಷ್ಟು ಇದುವರೆಗೂ ಗಂಗಾ ಕಲ್ಯಾಣ ಅಂತ ಹೇಳಿದ್ರಲ್ಲ, 5.5 ವರ್ಷದಲ್ಲಿ ಎಷ್ಟು ಬೋರ್ವೆಲ್ ಗಳನ್ನ ಕೊರೆದಿದ್ರು, ಚುನಾವಣೆ ಇನ್ನೇನು ಹತ್ರ ಬಂತು ಅಂದಾಗ ಎಷ್ಟು ಬೋರ್ವೆಲ್ ಗಳನ್ನ ಕೊರೆದಿದ್ದಾರೆ? ಯಾಕೆ ಈಗ ಇಡೀ ಕ್ಷೇತ್ರದಲ್ಲಿ ಪ್ರೀತಿ ಉಕ್ಕಿ ಬಂತ ನಿಮಗೆ? SC/ST ಹಿಂದುಳಿದ ವರ್ಗದವ್ರ ಪ್ರೀತಿ ಈಗ ಉಕ್ಕಿ ಬಂತ? ನಿಮ್ದೇ ಖಾತೆ ಇತ್ತಲ್ಲ, ಯಾಕೆ ಈ 1ನೇ ವರ್ಷ 2ನೇ ವರ್ಷ ಈ ಕೆಲಸ ಮಾಡಲಿಲ್ಲ ನೀವು? ಆಯ್ತು, ಎಷ್ಟು ಜನಕ್ಕೆ ಇವತ್ತು ಬೋರ್ವೆಲ್ ಕೊರೆದಿದ್ದೀರಾ? ಎಷ್ಟು ದಾಖಲಾತಿಗಳು ಸಮರ್ಪಕವಾಗಿ ಅದ್ರ ಬಗ್ಗೆ ಇದೆ? ಯಾಕೆ ನೀವು ಯಾವುದೇ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಯಾಕೆ ಕೊಡ್ತಾ ಇಲ್ಲ ಇದನ್ನ? ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಿದವರು ಅದ್ರ ದಾಖಲಾತಿಯನ್ನು ಬಿಡುಗಡೆ ಮಾಡಿ. ಇವತ್ತು ಶೋಭಾ ಕರಂದ್ಲಾಜೆ ಅವರು ಅವ್ರ ಪಕ್ಷದಿಂದ ಅವ್ರು ಕೇಳಿದಾಗ ದಾಖಲಾತಿಯನ್ನು ಯಾವ ಅವ್ರು ಸಲ್ಲಿಸಿದ್ದಾರೆ ತೋರಿಸಿ ನೀವು ಅದನ್ನ. ಓಕೆ,
ಭ್ರಷ್ಟಾಚಾರ ಆಗಿದೆ ಸರ್. ಭ್ರಷ್ಟಾಚಾರ ಆಗಿಲ್ಲ ಅನ್ನೋದಾದ್ರೆ ನಿಮ್ಮದೇ ಶಾಸಕರ ಪತ್ನಿಯವರು ಲಂಚ ತಗೊಂಡಂತ ಪ್ರಕರಣ ಏನಾಯ್ತು ಹಾಗಾದ್ರೆ? ಅದು ಕೇವಲ ಒಂದೇ ಒಂದು ದಿನ ಮಾಧ್ಯಮರು ಸೃಷ್ಟಿ ಮಾಡ್ಕೊಂತಕ್ಕಂತ ಒಂದು ನಾಟಕನ ಹೊರತು ನಮ್ಮ ಸಚಿವರ ಪತ್ನಿ ಯಾವ ರೀತಿನೂ ಲಂಚ ತಗೊಂಡಿರಲಿಲ್ಲ, ಯಾವುದೇ ಆಗಿಲ್ಲ ಅಂತ ಹೇಳ್ತೀರಿ. ಅದು ಮಾಧ್ಯಮದವರು ಮಾಡಿದ ನಾಟಕ. ಒಂದ್ನಿಮಿಷ ಹಾಗೇನಾದ್ರೂ ಇದ್ದಿದ್ರೆ ಲಂಚ ತಗೊಂಡಿದ್ರೆ ಇವತ್ತು ಸಿಬಿಐ ಇತ್ತು, ಇವತ್ತು ಜನಪರ ಯೋಜನೆಗಳನ್ನ ಮಾಡಿರ್ತಕ್ಕಂಥ ಜನಗಳು ಇದ್ರು, ಅವ್ರ ಮೇಲೆ ಆಕ್ಷನ್ ತಗೋಬಹುದಾಗಿತ್ತು. ಅವರು ಯಾವಾಗ ಲಂಚ ತಗೊಂಡಿಲ್ಲ ಅಂತ ಹೇಳಿದ್ರು ಮಾಧ್ಯಮದವರಿಗೆ ಗೊತ್ತಾಗಿ ಎರಡನೇ ದಿನನೇ ಪ್ರಸಾರವನ್ನು ನಿಲ್ಲಿಸತಕ್ಕಂಥ ವಿಚಾರ ರಾಜ್ಯದಂತ ಎಲ್ಲರಿಗೂ. ಈ ಒಂದು ಪ್ರಕರಣ ಏನು ಗೊತ್ತಿಲ್ಲ ಹಾಕಿದ್ರೆ, ಈ ಒಂದು ಪ್ರಕರಣ ಹೈಲೈಟ್ ಆಗ್ಲೇ ಇಲ್ಲ ತಾಲೂಕಿನಲ್ಲಿ. ಅದಕ್ಕೆ ಕಾರಣ ಇದೆ, ಯಾಕೆ ಅಂತ ಹೇಳಿದ್ರೆ ಅವರು ಕೋರ್ಟ್ ಅಲ್ಲಿ ಯಾವುದೇ ರೀತಿಯಲ್ಲಿ ಪ್ರಸಾರ ಮಾಡಬಾರದು ಮಾಧ್ಯಮದಂತಲ್ಲಿ ತಡೆಯಾಜ್ಞೆ ತಂದ್ರು, ಹಾಗಾಗಿ ಅದು ಪ್ರಸಾರ ಆಗಿಲ್ಲ. ಇವತ್ತು ಮುಂದಿನ ಸರ್ಕಾರ ಕುಮಾರಸ್ವಾಮಿ ಅವರ ಸರ್ಕಾರ ಬರುತ್ತೆ, ನಾವು ಇದನ್ನ ತನಿಖೆ ಮಾಡ್ತೀವಿ, ಅವರ ಎಲ್ಲ ಹಗರಣಗಳನ್ನ ನಾವು ಬಯಲಿಗೆ ಎಳೆದೇ ಇಳಿತೀವಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅವಾಗ ಈ ಹಗರಣಗಳು ಹೊರಗೆ ಬಂದೇ ಬರ್ತವೆ. ಓಕೆ, ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಅವನದೇ ಆದ ಹಕ್ಕು ಅಧಿಕಾರಗಳಿರ್ತವೆ. ಅವನ್ನ ಒಬ್ಬ ಸಾಮಾನ್ಯ ಮನುಷ್ಯನ ನಾವು ಮರ್ಯಾದೆ ತೆಗಿಯಕ್ಕೆ ಆಗೋದಿಲ್ಲ. ಅವನದೇ ಆದ ಹಕ್ಕಿದ್ದು ಅವನು ಹೋಗಿ ಕೋರ್ಟ್ಗೆ ಸ್ಟೇ ತರಬಹುದು. ನಮ್ಮ ಆಂಜನೇಯರೇ ಹೋಗಿ ಸ್ಟೇ ತಂದು ಮಾಧ್ಯಮದವರನ್ನ ಪ್ರಸಾರ ಮಾಡಿ ನಿಲ್ಲಿಸುವಂತ ಹೇಳಿಲ್ಲ. ನನಗೆ ಅವಮಾನ ಆಗಿದೆ ಅಂದ್ರೆ ನಾನು ಹೋಗಿ ಸ್ಟೇ ತರ್ಲಿಕ್ಕೆ ಸಾಧ್ಯ ಇದೆ. ಹಂಗೆ ಅವ್ರನ್ನ ಉದ್ದೇಶವಾಗಿ ಹೋಗಿ ಅವಮಾನ ಮಾಡ್ತಾ ಇದ್ರು, ಆ ದೃಷ್ಟಿಯಿಂದ ಸ್ಟೇ ತಾ ಬಂದಿದ್ದಾರೆ ಹೊರತು ಭ್ರಷ್ಟಾಚಾರವನ್ನು ಮಾಡಿದ್ದಕ್ಕೋಸ್ಕರ ಸ್ಟೇ ತಂದಿಲ್ಲ. ಓಕೆ, ಅಂದ್ರೆ ಆ ಒಂದು ಪ್ರಕರಣದಲ್ಲಿ ಆಂಜನೇಯ ಅವ್ರದ್ದು ಯಾವುದೇ ಪಾತ್ರ ಇಲ್ಲ ಅಂತ ಹೇಳ್ತೀರಿ? ಎಸ್, ಫೈನ್. ಓಕೆ, ಇನ್ನು ಜಾತಿ ರಾಜಕಾರಣದ ವಿಷಯಕ್ಕೆ ಬಂದ್ರೆ ಜಯಣ್ಣ ಅವರೇ, SC ST SC ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಸಾಕಷ್ಟು ಜನ ಅವರ ಹಿಂಬಾಲಕರು, ಅವರದ್ದೇ ಸಮುದಾಯದವರು, ಅವರನ್ನ ಗೆಲ್ಲಿಸಬೇಕು ಅನ್ನುವಂಥದ್ದು. ಆದ್ರೆ ಈ ಒಂದು ಮಠ ರಾಜಕೀಯ ಯಾವಾಗ ಶುರುವಾಯಿತು? ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳ ಅವರ ವಿರುದ್ಧ ನಿಂತಿದ್ದಾರೆ ಈಗ, ಏನ್ ಹೇಳ್ತೀರಾ ಅದಕ್ಕೆ? ಅದು ನಿಮ್ಮ ಅಭಿಪ್ರಾಯ. ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಸ್ವತಂತ್ರವಾಗಿ ಎಲ್ಲೂ ಹೇಳಿಕೆಯನ್ನ ಕೊಟ್ಟಿಲ್ಲ, ಮಾಧ್ಯಮದವರು ಸೃಷ್ಟಿ ಮಾಡಿಕೊಂತ ವಿಷಯ. ದಾಖಲೆ ಇದೆ, ಇದು ದಾಖಲೆಗಳನ್ನು ನೀವು ಪ್ರಚುರಪಡಿಸಿದರೆ ನಾವು ಒಪ್ಪಿಕೊಳ್ಳುತ್ತೇವೆ. ನಮ್ಮ ವಿರುದ್ಧವಾಗಿ ಹೇಳಿಲ್ಲ ಅವರು. ಎಲ್ಲಿ ಅಭಿವೃದ್ಧಿ ಕೆಲಸ ಆಗ್ಬೇಕೋ ಅಲ್ಲಿ ಆಗ್ಬೇಕಾಗಿತ್ತು ಅನ್ನೋ ವಿಚಾರನ ಮಂಡಿಸಿದಾರೆ ಹೊರತು ನಮ್ಮ ವಿರುದ್ಧವಾಗಿ ಹೇಳಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಇಷ್ಟ. ಓಕೆ, ಮಾತಂಗಿ ಮತ್ತೆ ಮಾದಿಗ ಸಮುದಾಯವನ್ನು ಒಡೆತಾ ಇದ್ದಾರೆ ಅಂತ ಮಾತು ಯಾಕೆ ಹೇಳ್ತಾರೆ ಅವರು? ಹಾಗಾದ್ರೆ ಕೇವಲ 46ನೇ ದಿವಸದಲ್ಲಿ ಮತದಾರ ಬಂದು ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ದಯಮಾಡಿ ನನ್ನ ಇದೇ May 15 ತಾವು ಕಾದ್ ನೋಡಿ ಉತ್ತರ ಏನ್ ಸಿಗುತ್ತೆ ಅಂತ. ಅಭಿವೃದ್ಧಿಗೆ ಆಗಿದೆ, ಅಭಿವೃದ್ಧಿ ಆಗಿದೆ ಅಂತಾರೆ. ಒಂದೊಂದು ಒಂದು ವಾರ್ಡ್ ಅಲ್ಲೂ ಅಭಿವೃದ್ಧಿ ಆಗಿಲ್ಲ, ಎಷ್ಟು ವಾರ್ಡ್ ಇದೆ ಅಂತ ಕೇಳ್ತಾರೆ. ಇವರು ಒಂದು ಸರ್ಕಾರನ, ಇದು ಒಂದು ಸರ್ಕಾರ ಏನ್ರಿ ಇದು? ಯಾರಾಗ್ತಾರೆ ಸಿಎಂ? ಯಾರಾಗ್ತಾರೆ ಸಿಎಂ? ಇಲ್ಲಿ ನಮ್ಮ ಸಚಿವರು ಕೇವಲ ಮಾದಿಗ ಜನಾಂಗಕ್ಕೆ ಸಚಿವರು ಅಲ್ಲ, ಜಾತ್ಯತೀತ ಸಮಾಜದಲ್ಲಿ ಎಲ್ಲಾ ತಾಲೂಕಿನಲ್ಲಿರ್ತಕ್ಕಂತ ಎಲ್ಲಾ ಜಾತಿಗಳಿಗೂ ಅವರು ಸಚಿವರಾಗಿರೋದ್ರಿಂದ ಇಲ್ಲಿ ನಾವು ಮಾದಿಗರ ವಿಚಾರ ಮಾತಾಡೋದು ಅಪ್ರಸ್ತುತ ಅಂತ ನನ್ನ ಅಭಿಪ್ರಾಯ. ಎಸ್, ಶರಣರೇ ಆ ಒಂದು ಆಳಲನ್ನ ತೊಡ್ಕೊಂಡಿದ್ರೆ. ಓಕೆ, ಅದನ್ನ ವಿಚಾರಕ್ಕೆ ಪಕ್ಕಕ್ಕಿಟ್ಟು ಮಾತಾಡುವಂತದಾದ್ರೆ, ಅಭಿವೃದ್ಧಿ ವಿಚಾರದಲ್ಲಿ ಹೊಳಲ್ಕೆರೆ ಬೇರೆ ಕ್ಷೇತ್ರಗಳಿಗೆ ಸರಿಸಮನಾಗಿದೆಯಾ ಅನ್ನೋದನ್ನ ಜನ ಒಪ್ಕೊಳ್ತಾರ? ಖಂಡಿತ ಒಪ್ಕೊಳ್ಳಕ್ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಅಭಿವೃದ್ಧಿಯ ವಿಷಯಕ್ಕೆ ಬಂದಾಗ ಅತ್ಯಂತ ಹಿಂದುಳಿದವಾದಂತಹ ಕ್ಷೇತ್ರ ಅಂತ ಹೇಳಿದ್ರೆ ಹೊಳಲ್ಕೆರೆ ಅಂತ ಹೇಳ್ಬಹುದು. ಏನ್ ಸೌಲಭ್ಯ ಕೊಟ್ಟಿದ್ದಾರೆ 5 ವರ್ಷದಲ್ಲಿ? ಏನು ಸೌಲಭ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವುದು ಸೌಲಭ್ಯ ಇಲ್ಲ? ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ, ಬನ್ನಿ ಪಳಕೆಹಳ್ಳಿ ಅಂತ ಗ್ರಾಮಕ್ಕೆ ಬನ್ನಿ, ಪುಡುಕ್ಲಹಳ್ಳಿ ಅಂತ ಊರಿಗೆ ರಸ್ತೆ ಇದೆಯಾ ನೀವು ನೋಡಿ? ಎಷ್ಟು ಊರಲ್ಲಿ ಇವತ್ತು ಕುಡಿಯೋ ನೀರಿಗೆ ಆಹಾಕಾರ ಇದೆ? ಯಾಕೆ ಮೂಲಭೂತ ಸೌಕರ್ಯಗಳು, ಶಿಕ್ಷಣಕ್ಕೆ ಏನನ್ನ ಕೊಡುಗೆಯನ್ನ ಕೊಟ್ಟಿದ್ದೀರಾ? ನಿಮ್ಮದೇ ಆದಂತ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ, ಹಾಸ್ಟೆಲ್ಗಳ ಪರಿಸ್ಥಿತಿ ಏನಾಗಿದೆ? ಕೇವಲ ನಾವು ಇದು ಮೀಸಲು ಕ್ಷೇತ್ರ, ಬರೀ ಬೋರ್ವೆಲ್ ಕೊರೆಸ್ತಾ ಇದೀವಿ ಅಂತ ಹೇಳಿದ ತಕ್ಷಣ ಇಡೀ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅರ್ಥ ಅಲ್ಲ. ಓಕೆ ಸರ್, ಬೋರ್ವೆಲ್ ಕೊರೆಸಿದ್ರೆ ಈಗ ಹಾಗೇನೆ ಕೃಷಿ ಅಭಿವೃದ್ಧಿ ಕೂಡ ಆಗ್ಬೇಕು. ಆಗಿದ್ಯಾ? ಈಗ ನೋಡಿ, ನೀವು ಮಾಧ್ಯಮದವರು ಇಲ್ಲೇ ನಿಂತಿದ್ದೀರಾ, ಅವರು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಾರೆ. ನಾನು ನಿಂತು ಮಾತಾಡ್ತಕ್ಕಂತ ಕಟ್ಟಡ, ನಮ್ಮ ಮುಂದೆ ಇರ್ತಕ್ಕಂತ ಶಾಲಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಓಕೆ, ಇವತ್ತು ಈ ಪಟ್ಟಣದ ಹೃದಯ ಭಾಗದಲ್ಲಿ ಇಂಥ ಒಂದು ಕಟ್ಟಡ ಎತ್ತಿ ನಿಂತಿದೆ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಸಚಿವರ ಒಂದು ಯೋಜನೆ ಅಂತಕ್ಕಂಥ ವಿಚಾರ ನಾನು ಹೇಳ್ತೇನೆ. ಜೊತೆಗೆ ನಾನು ಇನ್ನೊಂದು ಅಂಶವನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಯಾವುದೇ ಒಂದು ಜನತೆ ಇದ್ದಾಗ ಆ ಜನತೆಗೆ ನಾಯಕನಾದಂಥವನು ಸಿಗ್ಬೇಕು.
ನಾಯಕನಿಗೆ ನಾಯಕನ ಆದಂತ ಒಬ್ರು ಸಚಿವರೇ ಇರಬಹುದು ಎಂ ಎಲ್ ಅವರು ಜನತೆಗೆ ಸಿಗ್ಬೇಕು. ಇವತ್ತು ನಮ್ಮ ಸಚಿವರಿಗೆ ಒಂದು ಟ್ರಂಪ್ ಕಾರ್ಡ್ ಇದೆ. ಮೊದಲನೇ ಅಂಶ ಏನಂದ್ರೆ ಆಂಜನೇಯರು ನಾವು ಯಾರೇ ಹೋದ್ರು ಬರಣ ಅಂತ ಮಾತಾಡಿಸ್ತಾರಲ್ಲಪ್ಪ ಅಂತರ್ ಬೇಕು ಅಂತ ತಾಲೂಕಿನಾದ್ಯಂತ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ಆ ಸ್ಪಂದನೆ ಇದೆ, ಆ ನಾಯಕತ್ವದ ಗುಣಗಳು ಅವರಲ್ಲಿ ಇರೋದ್ರಿಂದಲೇ ಇವತ್ತು ಇಷ್ಟೊಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದವರು ಹೇಳಬೇಕು ಹೇಳ್ತಾರೆ, ಇವತ್ತು ಪಾರದರ್ಶಕವಾಗಿ ಹೇಳಬೇಕು ಅಂತಂದ್ರೆ ನೀವು ನಮ್ಮ ತಾಲೂಕನ್ನ ಸುತ್ತುವರೆದು ಸಮೀಕ್ಷೆ ಮಾಡಿದ್ರೆ ಏನು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ನಿಮ್ಮ ಮಾಧ್ಯಮದವರಿಗೆ ತಿಳಿಯುತ್ತೆ. ನಾನು ಇಲ್ಲಿ ಉತ್ಪ್ರೇಕ್ಷೆಗೆ ಹೇಳಬೇಕಾಗಿಲ್ಲ. ಎಸ್ ಸರ್, ಒಂದು ಜನ ಹೇಳ್ತಾರೆ ಒಂದು ಎಟಿಎಂ ಸೌಲಭ್ಯ ಇಲ್ಲ ಹೊಳಲ್ಕೆರೆನಲ್ಲಿ ಅಂತ. ಇನ್ಯಾವ ಸೌಲಭ್ಯ ಕೊಡೋದಕ್ಕೆ ಸಾಧ್ಯ ಆಗಿದ್ರೆ? ಎಟಿಎಂ ಸೌಲಭ್ಯ, ನಾನು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಾನು ನಿಮಗೆ ಫಲಾನುಭವಿಗೆ ಬೋರ್ ಕೊರ್ಸಕ್ಕೆ ನಾನು ಅವಕಾಶ ಮಾಡಿಕೊಡ್ತಿದ್ದೀನಿ. ನಾನೇ ಬಂದು ನೀರು ಬಿಡುವಂತ ಅಲ್ಲ. ಹಂಗೆ ಎಟಿಎಂ ಒಂದು ಬ್ಯಾಂಕ್ ಕೊಟ್ಟಿದೀವಿ ತಾಲೂಕಿಗೆ ಅಂದ್ರೆ ಆ ಆಡಳಿತ ವರ್ಗ ಎಟಿಎಂ ಅವನ್ನೆಲ್ಲ ನೋಡ್ಕೋಬೇಕು. ಅದನ್ನ ಮಾನಿಟರ್ ಮಾಡ್ತಾರೆ ಅಂತವೆಲ್ಲ, ಅದಕ್ಕೆ ಆದಂತ ಒಂದು ಆಫೀಸ್ ಕಚೇರಿ ಇರುತ್ತೆ, ಅವರು ಎಟಿಎಂ ನೋಡ್ಬೇಕು. ಎಟಿಎಂ ಎಲ್ಲಿ, ಸಚಿವರು ಎಲ್ಲಿ, ಇದು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಓಕೆ, ಅಭಿವೃದ್ಧಿ ವಿಚಾರ ಬಂದಾಗ ಕಾಂಗ್ರೆಸ್ನವರು ಸಮರ್ಥನೆ ಮಾಡ್ಕೊಳ್ತಾರೆ. 5 ವರ್ಷದಲ್ಲಿ ಇಡೀ ರಾಜ್ಯದಲ್ಲೇ ಯಾವುದೇ ತಾಲೂಕಿನಲ್ಲಾಗಲಿ ಕ್ಷೇತ್ರದಲ್ಲಿ ಆಗಿಲ್ಲದೆ ಇರುವಂತ ಅಭಿವೃದ್ಧಿಯನ್ನ ಆಂಜನೇಯನವರು ಮಾಡಿದ್ದಾರೆ ಅಂತ. ಆದ್ರೆ ವಿರೋಧ ಪಕ್ಷದವರು ಹೇಳ್ತಾರೆ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಅನ್ನುವಂಥದ್ದು. ಅಭಿವೃದ್ಧಿ ಅನ್ನೋದ್ರ ಎಕ್ಸಾಂಪಲ್ ಏನ್ ಹೇಳ್ತೀರಾ ನೀವು? ನಾನು ಎಕ್ಸಾಂಪಲ್ ಕೊಡ್ತೇನೆ. ಇವತ್ತು ಬಡ ಜನತೆಗಳು ಓದಿದ್ರೆ ಒಂದು ಸುಶಿಕ್ತರಾಗ್ತಾರೆ, ಸಂಸ್ಕೃತರಾಗ್ತಾರೆ ಅಂತಕ್ಕಂಥದ್ದನ್ನ ನಮ್ಮ ಸಚಿವರು ಹೊರತು, ಇವತ್ತು ಯಾರೇ ಚಿತ್ರದುರ್ಗಕ್ಕೆ ಹೋಗ್ಲಿ, ಒಂದು NH-13 ಚಿತ್ರಹಳ್ಳಿ ಹತ್ರ 100 ಕೋಟಿಯಲ್ಲಿ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕ್ರಾಂತಿನೆ ಮಾಡ್ತಾ ಇದ್ದಾರೆ. ಕಾಲೇಜನ್ನ ಕಟ್ಟಿಸ್ತಾ ಇದ್ದಾರೆ, ಹಾಸ್ಟೆಲ್ ಅನ್ನ ಕಟ್ಟಿಸ್ತಾ ಇದ್ದಾರೆ. ಅವರು ಶಿಕ್ಷಣಕ್ಕೆ ಕೊಟ್ಟಂತ ಆದ್ಯತೆ ಮತ್ತೆ ಆರೋಗ್ಯ ಆಸ್ಪತ್ರೆಗೆ ಕೊಟ್ಟಂತ ಆದ್ಯತೆ ಮತ್ತೆ ಮಕ್ಕಳಿಗೆ ಹಾಸ್ಟೆಲ್ ಕೊಟ್ಟಂತ ಆದ್ಯತೆ ರಾಜ್ಯದ ಯಾವ ದೇಶದಲ್ಲಿ ಯಾವ ರಾಜ್ಯಕ್ಕೂ ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ನಾನು ಈ ಮಾತನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ ಅವರ ಆಡಳಿತ 5 ವರ್ಷದ ಅವಧಿಯಲ್ಲಿ ಯಾವುದೇ ಒಂದು ಮಾಧ್ಯಮ ಪತ್ರಿಕೆ ಮಾಧ್ಯಮದವರು ಅವರ ಭ್ರಷ್ಟಾಚಾರದ ಬಗ್ಗೆ, ಹಾಸ್ಟೆಲ್ಗಳ ಬಗ್ಗೆ ಆಗ್ಲಿ, ಶಿಕ್ಷಣ ಕ್ಷೇತ್ರದ ಬಗ್ಗೆ ಯಾವುದು ಬರ್ದಿಲ್ಲ. ಅದೇ ಯಾಕೆ ಹೊಳಲ್ಕೆರೆ ತಾಲೂಕಲ್ಲಿ ಸ್ವತಃ 5 ವರ್ಷದ ತನಕ ಅವರ ವಿರೋಧ ಒಂದು ಪತ್ರಿಕೆಯನ್ನು ಸ್ವತಃ ಬರ್ದಿಲ್ಲ? ಇದೇ ಅವರ ಆಡಳಿತಕ್ಕೆ ಸಾಕ್ಷಿ. ಓಕೆ ಇಸ್ಮಾಯಿಲ್, ನೀವು ಆಗ್ಲೇ ಹೇಳ್ತಾ ಇದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಕೆಲವೊಂದು ಎಕ್ಸಾಂಪಲ್ ಅನ್ನು ನೋಡ್ತಾ ಇದ್ರೆ, ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ರಸ್ತೆಗಳಿಲ್ಲ ಅಂತ. ಆದ್ರೆ ಮಂಜಣ್ಣ ಅವ್ರು ಹೇಳ್ತಾರೆ, ಜೈನ್ ಅವ್ರು ಹೇಳ್ತಾರೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದೀವಿ, ಈಗ ಅವ್ರನ್ನ ಭೇಟಿ ಮಾಡಿ ತೋರಿಸ ಹಾಗೆ ಇಲ್ಲ ಅಂತ. ಸರ್, ಎಲ್ಲೂ ಅಭಿವೃದ್ಧಿ ಅನ್ನೋದು ಕಾಣ್ತಿಲ್ಲ ಸರ್, ಅಭಿವೃದ್ಧಿ ಆಗೇ ಇಲ್ಲ. ಈ ಹೊಳಲ್ಕೆರೆ ಕ್ಷೇತ್ರದಲ್ಲೆಲ್ಲ ಉಸ್ತುವಾರಿ ಮಂತ್ರಿಗಳಾಗಿ ಇಡೀ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲೇ ಏನು ಅಭಿವೃದ್ಧಿ ಇಲ್ಲ ಸರ್, ಅಭಿವೃದ್ಧಿ ಅಲ್ಲದೆ ಏನಿಲ್ಲ. ಇಲ್ಲಿ ನಾವು ಮೊನ್ನೆ ಇಲ್ಲೇ ಸುಲ್ತಾನಿಪುರಕ್ಕೆ ಹೋಗಿದ್ವಿ, ಡೊಂಗಿ ಜರದಿಂದ 47 ದಿನ ಡೊಂಗಿ ಜರ, ಏನು ಅಭಿವೃದ್ಧಿ ಇದೆ ಸರ್? ಏನು ಅಭಿವೃದ್ಧಿ ಇಲ್ಲ. ಭರಮಸಾಗರ ಆಸ್ಪತ್ರೆಗೆ ಹೋಗಿ, ಅಲ್ಲೂ ಆಸ್ಪತ್ರೆಗಳು ಸರಿ ಇಲ್ಲ, ಏನು ಇಲ್ಲ. ಸಮಾಜ ಕಲ್ಯಾಣ ಇಲಾಖೆ ಹಾಸ್ಪಿಟಲ್ ಕಲ್ಯಾಣ ಇಲಾಖೆಯಲ್ಲಿ ಏನು ನೋಡ್ರಿ, ಇಂತ ಮಂತ್ರಿಗಳು ನಮಗೆ ಬೇಡೇ ಬೇಡ, ಇಂತ ಮಂತ್ರಿಗಳು ಅವಶ್ಯಕತೆನೇ ಇಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಕೇವಲ ಅವರ ಜಾತಿಗೆ ಮಾತ್ರ ಸೀಮಿತವಾಗಿ ಅವರು ಮಂತ್ರಿಗಳು, ಬೇರೆ ಜಾತಿಗಳಿಗೆ ಯಾರಿಗೂ ಇದಾಗಿಲ್ಲ. ಆ ಕಾರಣದಿಂದ ಅಂತ ಮಂತ್ರಿಗಳು ಬೇಡ. ಹೊಸ ಪಕ್ಷ ಬಂದೈತೆ MEP-ಗೆ, ನಿಮಗೋಸ್ಕರ ಬಂದಿದ್ದೆ MEP ಪಕ್ಷ ನೋಡಿ. ನಾನು ಇಲ್ಲಿ ಮಾಧ್ಯಮದವರಲ್ಲಿ ಒಂದು ಮಾಧ್ಯಮದವರಲ್ಲಿ ನನ್ನ ಒಂದು ಪ್ರಶ್ನೆ ಇದೆ. ಇವರು ಹೇಳ್ತಕ್ಕಂತ ಅಂಶ ಇದು ಯಾರೂ ಇದನ್ನ ತಗೊಳ್ತಕ್ಕ ಬರೋದಿಲ್ಲ. ಯಾಕೆ ಅಂದ್ರೆ ಒಂದೇ ಜನಾಂಗಕ್ಕೆ ಮಂತ್ರಿ ಅಂತ ಹೇಳಿ ಇಲ್ಲಿ ಇರ್ತಕ್ಕಂತ 200,000 ಮತದಾರರಲ್ಲಿ ಕೇವಲ 15-20 ಸಾವಿರ ಮಾದರಿ ಇರ್ತಕ್ಕಂತ ಕ್ಷೇತ್ರದಲ್ಲಿ 65,000 ಮತಗಳನ್ನ ಪಡೆದು ಜಯಶಾಲಿ ಆಗಿದ್ರು, ಮಾದ್ರು ಒಬ್ಬರೇ ಓಟ್ ಕೊಟ್ಟು ಗೆದ್ರು ಅವರು. ಈ ಒಂದು ಅಂಶನ ಇವರು ಮಾತಾಡಂಗಿಲ್ಲ ಈ ವೇದಿಕೆಯಲ್ಲಿ. ಎಲ್ಲಾ ಜನಗಳು ಮತ ಕೊಟ್ಟಿಲ್ಲ, ಇದು ನೀವು ಮಾತಾಡಂಗೆ ಇಲ್ಲ. ಇವತ್ತು ಈ ಒಳಗಡೆಯನ್ನ ಪ್ರತಿನಿಧಿಸಿ ಮಂತ್ರಿಗಳಾಗಿದ್ದಾರೆ, ಎಲ್ಲಾ ಜನಾಂಗದವರು ಅವರು ಪ್ರೀತಿ ಮಾಡ್ತಾರೆ. ನೀವು ಮಾದರಿಗೆ ಅಷ್ಟೇ ಇದ್ದಾರೆ ಅಂತ ಮಾತ್ರ ನೀವು ಆಡಾಗ ಇಲ್ಲ. ಓಕೆ ರೈಟ್ ಸರ್, ಪದೇ ಇಲ್ಲ. ಓಕೆ 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 ಜಯಣ್ಣ. ಎಸ್ ಶ್ರೀನಿವಾಸ್ ಅವರೇ, ಒಂದ್ ವೇಳೆ ನಿಮ್ಮ ಪಕ್ಷದ ಅಧಿಕಾರಕ್ಕೆ ಬರೋದಾದ್ರೆ ನೀವೇನ್ ಭರವಸೆ ಕೊಡ್ತೀರಿ ಜನರಿಗೆ? ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಚುಕ್ಕಾಣಿ ಹಿಡಿಯುತ್ತಾ ಇದ್ದಾರೆ. ಮೊಟ್ಟ ಮೊದಲದಾಗಿ ಈ ಒಂದು ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆಯ ಅಡಿಯಲ್ಲಿ ನೀರಾವರಿ ಸೌಲಭ್ಯವನ್ನು ಒದಗಿಸುವಂತ ವ್ಯವಸ್ಥೆಯನ್ನು ಕುಮಾರಸ್ವಾಮಿ ಅವರು ಮಾಡ್ತಾರೆ ಅಂತ ಹೇಳಿ ನಾನು ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ಯಾಕೆ ಸಾಧ್ಯ ಆಗಿಲ್ಲ? 5 ವರ್ಷ ಮಿನಿಸ್ಟರ್ ಆಗಿದ್ರೆ ಆದ್ರೆ ಸಾಧ್ಯ ಆಗಿಲ್ಲ ಹಾಗಾದ್ರೆ? ಅದು ಅವರನ್ನೇ ಕೇಳಬೇಕಾದಂತ ಪ್ರಶ್ನೆ. ಜಯಣ್ಣ ಅವರೇ, ಇವತ್ತು
ಒಂದು ಬೀಸ್ಕಿ ನಮ್ಮ ಭದ್ರಾ ಅಪರ್ ಭದ್ರದಲ್ಲಿ ಬೀಸ್ಕಿಮ್ ಅಲ್ಲಿ ನಮ್ಮ ಒಳಕೆರೆಗೆ 22 ಕೆರೆಗಳಿಗೆ ನೀರು ತುಂಬಬೇಕಾಗಿತ್ತು. ಅವಾಗಿನ ಚುನಾವಣೆ ನಡೆದು ಅವರು ಸಚಿವರಾಗಿದ್ರು, ಅದು ಬಿಟ್ಟೋಗಿತ್ತು. ಮೊದಲು ಮಾಡಿದ ಏಕೈಕ ಕೆಲಸ ಅಂತಂದ್ರೆ ಹೊಳಲ್ಕೆರೆ ತಾಲೂಕಿಗೆ 22 ಕೆರೆಗೆ ನೀರು ಬರ್ತಕ್ಕಂಥ ಕೆಲಸವನ್ನ ಮಾಡಿಕೊಟ್ರು. ಇವತ್ತು ನಮ್ಮ JDS ಅವರ ಸ್ಪರ್ಧಾಕಾಂಕ್ಷಿ ಏನಿದ್ದಾರೆ ಅವರು ಹೋಗಿ ನೋಡಿದ್ರು ಸ್ವತಃ ಆ ದಾಖಲೆ ಒಳಗಡೆ ಆಗೇ ಇರಬೇಕು. ಕಾಮಗಾರಿ ನಡೀತಾ ಇದೆ ಈಗಲೂ ಹೋಗಿ ನೋಡಬಹುದು. ಹೌದು, ಬಹಳ ಚೆನ್ನಾಗಿ ಅವರೇ ದಯಮಾಡಿ ಅವರೇ ಹೇಳದಂತ ಪ್ರಶ್ನೆಗೆ ಅವ್ರದೇ ಉತ್ತರವನ್ನ ನಾನು ಇವಾಗ ಹೇಳಕ್ ಇಷ್ಟಪಡ್ತೀನಿ. 5 ವರ್ಷದಿಂದ 22 ಕೆರೆ ನೀರು ತುಂಬಿಸಕ್ಕಾಗದವರು ನೀವು ನೀರಾವರಿ ತರ್ತೀವಿ ಅಂತ ಹೇಳೋ ಮರೀಚಿಕೆ ತಾನೇ ನಮ್ಮ ರೈತರಿಗೆ ಹೇಳ್ತಾ ಇರೋದು. ನೀವು ಸುಳ್ಳನ 5 ವರ್ಷ ಏನು ಸ್ವಾಮಿ ಮಾಡ್ತಾ ಇದ್ರಿ ನೀವು? ಇನ್ನೂ ನೀರು ಬಂದಿಲ್ವಲ್ಲ 5 ವರ್ಷ ಬೇಕಾ ನೀರು ತರಕ್ಕೆ? ಶಾದಿ ಭಾಗ್ಯದಲ್ಲಿ ಯಾರಿಗೂ ಶಾದಿ ಭಾಗ್ಯ ಅಲ್ಲ ಅದು. ಶಾದಿ ಭಾಗ್ಯ ಯಾರಿಗೂ ಸಿಕ್ತಿಲ್ಲ. ಶಾದಿ ಭಾಗ್ಯ ಇಲ್ಲ ನೋಡಿ, ದಯವಿಟ್ಟು ಕೇಳಿ. ಶಾದಿ ಭಾಗ್ಯ ಅನ್ನೋದು ಕೊಡ್ತಾ ಇದಾರಲ್ಲ ಸಿದ್ದರಾಮಯ್ಯ ಅವರು, ಕೇವಲ 100 ಜನರಿಗೆ 10 ಜನಕ್ಕೆ ಸಿಗೋದು ಕಷ್ಟ ಆಗಿದೆ. ಕಮಿಷನ್ ಲೆಕ್ಕಾಚಾರ ಓಡ್ತಿದೆ. ಶಾದಿ ಭಾಗ್ಯ ಯಾರಿಗೂ ತಲುಪ್ತಿಲ್ಲ. ಶಾದಿ ಭಾಗ್ಯ ಅನ್ನೋದು ಯಾರಿಗೂ ತಲುಪ್ತಿಲ್ಲ. ಇವರ ಇದನ್ನ ನಾವು ಕೇಳ, ಶಾದಿ ಭಾಗ್ಯ ಫಲಾನುಭವಿಗಳು ಇಲ್ಲೇ ಕೂತಿದ್ದಾರೆ, ನಮ್ಮ ಮುಂದೆ ಕೂತಿದ್ದಾರೆ. ಶಾದಿ ಭಾಗ್ಯ ಕಮಿಷನ್ ಕೊಟ್ಟರೆ ಮಾತ್ರ ಶಾದಿ ಭಾಗ್ಯ ಪಾಸ್ ಆಗ್ತದೆ ಬಿಲ್, ಇಲ್ಲಿದ್ರೆ ಆಗಲ್ಲ. ನಾನು ಈ ಒಂದು ಹೊಳಲ್ಕೆರೆ ತಾಲೂಕಿನಲ್ಲಿ ಹುಟ್ಟಿ ಇಲ್ಲೇ ಓದಿರ್ತಕ್ಕಂತ ನನ್ನ ವ್ಯಕ್ತಿ, ನಾನು ಸ್ಥಳೀಯ. ಹಾಗಾಗಿ ನನಗೆ ಈ ಒಂದು ಕ್ಷೇತ್ರದ ಎಲ್ಲಾ ಸಮಸ್ಯೆಗಳ ಪರಿಚಯ ಇದೆ. ಹಾಗಾಗಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತ ಇಚ್ಛಾಶಕ್ತಿ ನನಗಿದೆ. ಜೊತೆಗೆ ಈಗಾಗಲೇ ಕ್ಷೇತ್ರದಲ್ಲಿ ಸಾಮಾಜಿಕ ಪ್ರತಿಷ್ಠಾನದ ಮೂಲಕ ಹಲವಾರು ಸಂಘ ಕೆಲಸಗಳನ್ನು ನಾನು ಮಾಡಿದ್ದೀನಿ. ಹಾಗಾಗಿ ನನ್ನ ಅಭ್ಯರ್ಥಿತನ ಅತ್ಯಂತ ಸೂಕ್ತವಾಗಿದೆ. ಜೊತೆಗೆ ಈ ಕ್ಷೇತ್ರಕ್ಕೆ ನಾನು ಅತ್ಯುತ್ತಮವಾದಂತಹ ಕೊಡುಗೆಯನ್ನು ಕೊಡ್ತೀನಿ. ಜೊತೆಗೆ ಇವತ್ತೇನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ರೈತರ ಸಾಲ ಮನ್ನಾ ಮಾಡ್ತಾರೆ. ಜೊತೆಗೆ ಈಗ ಯಾರು ಎಲ್ಲಿಯವರು ಅಂತ ಹೇಳಿ ಇಡೀ ಕ್ಷೇತ್ರ ಜನಕ್ಕೆ ಗೊತ್ತಿದೆ. ನೀವು ನಿಮಗೆ ಈ ರೀತಿ ಹೇಳಕ್ಕೆ ನೀವೇ ನಿಮಗೆ ಪ್ರಶ್ನೆ ಮಾಡ್ಕೊಳ್ಳಿ, ಯಾರು ಎಲ್ಲಿಯವರು ಅಂತ ಗೊತ್ತಾಯ್ತರ? ಇಲ್ಲಿರೋರು ಯಾರನ್ನು ಯಾರು ನೋಡಿ, ದಯಮಾಡಿ ನಿಮ್ಮ ಯಾವುದೇ ಮಾತಾಡಿ. ಅಲ್ಲ, ಈ ರೀತಿನಲ್ಲಿ ಒಬ್ಬ ಬಂದ್ರೆ ಬರೀ ಕೇವಲ ಕೂಗಾಟ ಗಲಾಟೆಗಳಿಂದ ತಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳುವಂತ ವ್ಯವಸ್ಥೆ ಇಲ್ಲಿ ಆಗಲ್ಲ. ಕೇವಲ 2 ತಿಂಗಳು, ಕೇವಲ 46ನೇ ದಿವಸದಲ್ಲಿ ಮತದಾರ ಬಂದು ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ದಯಮಾಡಿ ನನ್ನ ಇದೇ May 15 ತಾವು ಕಾದ್ ನೋಡಿ ಉತ್ತರ ಏನ್ ಸಿಗುತ್ತೆ ಅಂತ. ನಿಮಗೆ ತಾಲೂಕಿನಲ್ಲಿ ಇವತ್ತು ನಮಗೆ ವಿರೋಧ ಪಕ್ಷನೇ ಇಲ್ಲ. ತಾಲೂಕಿನಲ್ಲಿ ವಿರೋಧ ಪಕ್ಷ ನಮ್ಗೆ ಇಲ್ಲೂ ಇಲ್ಲ. ಏಕೈಕ ಪಕ್ಷ ಆಂಜನೇಯನ ಪಕ್ಷ, ಏಕೈಕ ಪಕ್ಷ ಆಂಜನೇಯ. ಇಂದು ಇವತ್ತು 75% ಮತದಾರರು ನಮ್ಮ ಕಡೆ ಇದ್ದಾರೆ, ವಿರೋಧ ಪಕ್ಷ ಯಾವುದೂ ಇಲ್ಲ ಇಲ್ಲಿ. ಇಸ್ಮಾಯಿಲ್, ನೀರಾವರಿಯಲ್ಲಿ ಆಮೆ ತರ ಕೆಲಸ ಮಾಡ್ತಿದ್ದವರೆಗೂ ಯಾರೇ ರೀತಿಯಲ್ಲಿ ಅಭಿವೃದ್ಧಿಯನ್ನು ಇಲ್ಲೇ ತನಕ ಕಂಡಿಲ್ಲ ಅಲ್ಲ ಕಾಂಗ್ರೆಸ್ ಪಕ್ಷ. ಭದ್ರಾ ಮೇಲ್ದಂಡೆಯಲ್ಲಿ ಅಭಿವೃದ್ಧಿ ಅನ್ನೋದೇ ಇಲ್ಲ. ಆಮೆ ತರ ಕೆಲಸ ಆಗ್ತಿದೆ, ಆಮೆ ಸಾಲಲ್ಲಿ ಕೆಲಸಕ್ಕೆ ಹೋಗ್ತಾ ಇದಾರೆ. ಯಾವ್ದೇ ತರ 1,000,000,000 ರೂಪಾಯಿ ದುಡ್ಡು ತಿಂದು ಇಲ್ಲೇ ತನಕ 10 ವರ್ಷ ಆಯ್ತು ಭದ್ರಾ ಮೇಲ್ದಂಡೆ ವಿಷಯಕ್ಕೆ ಬಂದು ಇಲ್ಲೇ ತನಕ ಯಾವ್ದು ಕೆರೆಗಳು ಅಭಿವೃದ್ಧಿ ಆಗಿಲ್ಲ, ಏನೂ ಇಲ್ಲ, ಏನೇನು ಇಲ್ಲ. ಓಕೆ ಜಯಣ್ಣವ್ರೆ, ಯಾಕೆ ಆಂಜನೇಯವ್ರನ್ನ ಆಯ್ಕೆ ಮಾಡಬೇಕು ಅನ್ನೋದು ಕೇಳಿದ್ರಿ. ಸೊ ಮುಂದೆ 2018 ನಿಮ್ಮ ವಿಚಾರಗಳೇನಾಗಿದ್ರೆ? 2018 ಈಗ ಅಭಿವೃದ್ಧಿ ಆಗಿರ್ತಕ್ಕಂತ ಜೊತೆಗೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ಬೇಕು. ಇವತ್ತು ಜನರಿಗೆ ಕಲ್ಯಾಣ ಆಗ್ತಕ್ಕಂತ ಕೆಲಸ ನಾನು ಇನ್ನೂ ಮಾಡಬೇಕು. ಈ ತಾಲೂಕಿಗೆ ಋಣ ತೀರಿಸ್ತಕ್ಕಂಥದ್ದು ಇನ್ನೂ ಇದೆ, ಅದನ್ನ ತೀರಿಸಬೇಕು ಅಂತ ಹೇಳೋ ಒಂದು ಅಂಶ ಇರೋದ್ರಿಂದ ನಮ್ಮ ತಾಲೂಕಿನ ಜನತೆ ಏಕಪಕ್ಷೀಯವಾಗಿ ಅವ್ರನ್ನ ಇವತ್ತು ನಾವು ಆಯ್ಕೆ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಬ್ಯಾಲೆನ್ಸ್ ಕೆಲಸಗಳು ಏನಿದೆ ಏನೋ ಆಗೇ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರಿ. ಆಗ್ಬೇಕಾಗಿರೋ ಕೆಲಸಗಳು ಏನಿದೆ, ಅರ್ಧಕ್ಕೆ ನಿಂತಿರುವಂತದ್ದು ಅಥವಾ ಹೊಸದಾಗಿ ಶುರು ಮಾಡಬೇಕಾಗಿರುವಂತದ್ದು, ನಿಮ್ಮ ದೃಷ್ಟಿಕೋನದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ? ಖಂಡಿತವಾಗೂ ನಮ್ಮ ಕ್ಷೇತ್ರಕ್ಕೆ ಹಲವಾರು ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಮೂಲಭೂತವಾಗಿ ನಮ್ಮ ಕ್ಷೇತ್ರ ಸಂಪೂರ್ಣವಾಗಿ ಕೃಷಿಯನ್ನ ಆಧರಿಸಿರತಕ್ಕಂತ ಕ್ಷೇತ್ರ. ಹಾಗಾಗಿ ಕೃಷಿಗೆ ಸಂಬಂಧಪಟ್ಟ ಇಲ್ಲಿ ಯಾವುದಾದರೂ ಸಂಶೋಧನಾ ಕೇಂದ್ರವನ್ನಾಗಲಿ ಅಥವಾ ಅಡಿಕೆ ಮತ್ತು ತೆಂಗು ಈ ರೀತಿ ತೋಟೋತ್ಪನ್ನಗಳಿಗೆ ಉಪಯುಕ್ತವಾದಂತಹ ಮಾರುಕಟ್ಟೆ ನೋಡಿ. ಅಲ್ಲ, ದಯಮಾಡಿ ಒಂದು ಮನವಿ, ಅವ್ರು ಕೇಳೋ ಪ್ರಶ್ನೆನ ತಾವು ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮನ್ನ ಟೀಕೆ ಮಾಡ್ತಾ ಇಲ್ಲ, ಇಲ್ಲಿ ನಾವೇನ್ ಹೇಳ್ತಾ ಇದೀವಿ ಅಂತ. ಈ ರೀತಿ ಕೂಗಾಟದ ರಾಜಕೀಯ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ನಮಗೂ ಮಾತಾಡಕ್ ಅವಕಾಶ ಕೊಡಿ.
ನಮಗೂ ಮಾತಾಡಕ್ ಅವಕಾಶ ಕೊಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಮಾತಾಡಬೇಕಿದ್ರೆ, ನಾವು ಮಾತಾಡಲ್ಲ, ನೀವು ಮಾತಾಡಿಸಬೇಕಿದ್ರೆ ಬನ್ನಿ, ಬೇಕಾದ್ರೆ ನೀವು ಮಾತಾಡಿ, ದಯಮಾಡಿ ನೀವು ಬನ್ನಿ ಬಂಧುಗಳೇ. ಫಸ್ಟ್ ನಾನು ಊಟ ಮಾಡ್ತೀನಿ, ಆಮೇಲೆ ಪರರಿಗೆ ಊಟ ಕಣಯ್ಯ. ಯಾರೋ ಎಲ್ಲಿಂದ ಬಂದ್ಬಿಟ್ಟು ಗೊತ್ತಿಲ್ಲ ಅವ್ರು ಏನಂತ ಹೇಳಿ ಅವ್ರು ಕೇಳಿ ಬೈಕೊಟ್ಟಿ. ಹೊಳಲ್ಕೆರೆ ಪಟ್ಟಣದಲ್ಲಿ ವಾರ್ಡ್ ಸಂಖ್ಯೆ ಎಷ್ಟಿದೆ ಅಂತೇಳಿ. ಯಾರಾಗ್ತಾರೆ ಸಿಎಂ? ಯಾರಾಗ್ತಾರೆ ಸಿಎಂ? ನೋಡಿ, ನಾನು ಹೇಳ್ತಾ ಇದ್ದೀನಿ, ಈ ಅವರು 1,300 crore ಅನುದಾನವನ್ನು ತಂದಿದ್ದೀವಿ ಅಂತ ಹೇಳಿ ಅವ್ರಿಗೊಂದು ಪೇಪರ್ ಅಲ್ಲಿ ಬರ್ಕೊಂಡ್ಬಂದು ಹೇಳಿದ್ರು. ಆ ಅನುದಾನ ಸದ್ಬಳಕೆ ಆಗಿದೆ ಅನ್ನೋ ಅವರು ಶ್ವೇತ ಪತ್ರವನ್ನು ಹೊರಡಿಸ್ಲಿ, ನಾನು ಆವ ಗೊಪ್ಪಿ ಅಂತೀವಿ. ಅವರು ಸುಮ್ಮನೆ ಕೂಗಾಡ ಕಚ್ಚಿಬಿಟ್ಟು 1,300 ಅನುದಾನ ನಮ್ಮ ಕ್ಷೇತ್ರಕ್ಕೆ ಬಂದಿರಬಹುದು, ಅದರ ಸದ್ಬಳಕೆ ಎಷ್ಟು ಪರ್ಸೆಂಟೇಜ್ ಆಗಿದೆ, ಶೇಕಡಾ 1,300 ಶೇಕಡಾ ಎಷ್ಟು ಪರ್ಸೆಂಟ್ ಸದ್ಬಳಕೆ ಆಗಿದೆ ಅನ್ನೋದು ಬೇಕು. ಅನಂತರ ಗಂಗಾ ಕಲ್ಯಾಣ ಯೋಜನೆ ಹಾಸ್ಟೆಲ್ಗಳು ಎಲ್ಲ ತಂದ. ಈಗ ಆ ಯೋಜನೆಗಳ ಬಗ್ಗೆ ನಿಮ್ಮ ನಾಯಕರು ಹೇಳಿದ್ರು, ಈಗ ನೀವೊಂದು ಆರೋಪ ಮಾಡಿದ್ರಿ, ಅವ್ರು ತಂದಂತ ಅನುದಾನ ಎಷ್ಟು ಪರ್ಸೆಂಟ್ ಸದ್ಬಳಕೆ ಆಗಿದೆ ಅಂತ ನಿಮ್ಮ ಗಮನಕ್ಕೆ ಇರೋ ಹಾಗೆ ಎಷ್ಟು ಪರ್ಸೆಂಟ್ ಆಗಿದೆ, ಎಷ್ಟು ಪರ್ಸೆಂಟ್ ಆಗಿಲ್ಲ? ಅದು ಅವ್ರು ಹೇಳಿದ್ರು, ಒಂದು ಚಿತ್ರಹಳ್ಳಿ ಗೇಟಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದೀವಿ, ಅನಂತರ ಇದರಿಗೆ ಕಾಣ್ತಾ ಇದೆ ಒಂದು ಕರ್ನಾಟಕ ರಾಜ್ಯದಲ್ಲೇ ಮಾದರಿಯಾಗಂತ. ಎಷ್ಟು ಪರ್ಸೆಂಟ್ ಅನುದಾನ ಎಷ್ಟು? ಓಕೆ ಬನ್ನಿ. ಆ ಒಂದು ಶಾಲೆಯನ್ನ ಕಟ್ಟಿದ್ವಿ ನಾವು ಅಂತ ಹೇಳಿದ್ರು, ಆ ಅದರಲ್ಲಿ ಎಷ್ಟು ಪರ್ಸೆಂಟ್, ಒಂದು 60% ಅನುದಾನ ಸದ್ಬಳಕೆ ಆಗಿರ್ಬೋದು. ಅನಂತರ ಅಲ್ಲಿ ಕಟ್ಟಿರ್ತಕ್ಕಂಥ ಶಾಲೆಯಲ್ಲಿ ಓದುವ ಮಕ್ಕಳು ಎಷ್ಟು ಜನ ಇದ್ದಾರೆ, ಈ ಒಂದು ಸ್ಟ್ರೆಂತ್ಗೆ ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಶಾಲೆ ಬೇಕಿತ್ತಾ, ಇವ್ರೇನು ಮಾಡಿದ್ರು ಅದನ್ನ ಅವ್ರು ಹೇಳಿ ಇಲ್ಲಿ ಓದ್ತಕ್ಕ. ಅಂದ್ರೆ ನಿಮ್ಮ ಲೆಕ್ಕದಲ್ಲಿ ಅವಶ್ಯಕತೆ ಇದ್ದಲ್ಲಿ ಕೆಲಸ ಮಾಡಿಲ್ಲ ಅಂತಲ್ವಾ ಸರ್? ಇಲ್ಲಿ ಎಲ್ಲ 90% ಜನ ವ್ಯವಸಾಯದಿಂದ ತೋಟಗಾರಿಕೆಯಿಂದ ಜೀವನ ನಡೆಸುವಂತ ಜಾಗ ಇದು ಹೊಳಲ್ಕೆರೆ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಅಂತರ್ಜಲ ಪಾತಾಳಕ್ಕೋಗಿದೆ, ಇದು ದೊಡ್ಡ ಅಡಿಕೆ ನಾಡು. ಇಲ್ಲಿ ಯಥೇಚ್ಛವಾಗಿ ಅಡಿಕೆ ಬೆಳೀತಾರೆ, ಜೊತೆಗೆ ಮೆಕ್ಕೆಜೋಳ ಬೆಳೀತಾರೆ. ಇಲ್ಲಿ ಮೆಕ್ಕೆಜೋಳ ಬೆಳೆದಂತ ಬೆಳೆಗೆ ಈ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದುವರೆಗೆ ಯಾವುದೇ ರೀತಿಯ ಬೆಂಬಲ ಬೆಲೆಯನ್ನು ಘೋಷಿಸಿಲ್ಲ. ಕಾಂಗ್ರೆಸ್ನಲ್ಲೂ ರೈತರಿದ್ದಾರೆ, ಬಿಜೆಪಿಗೂ ರೈತರಿದ್ದಾರೆ, MEP ರೈತರಿದ್ದಾರೆ, ಇದರಿಗೆ ಯಾವುದು ಪಕ್ಷ ಅಂತ ಹೇಳೋದಿಲ್ಲ. ಇದುವರೆಗೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಿಸಲಿಲ್ಲ ಅವರಿಗೆ, ಅಂದ್ರೆ ರೈತರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. ಆಕಾಂಕ್ಷಿಗಳು ವೇದಿಕೆ ಮೇಲಿದ್ದಾರೆ, ಹಾಗೇನೆ ಎಲ್ಲ ನಾಗರಿಕ ಬಂಧುಗಳು ಕೆಳಗಡೆ ಕೂತಿದ್ರ. ನಂದೊಂದು ಮನವಿ, ಇದು ನಮ್ಮ ಹೊಳಲ್ಕೆರೆ ತಾಲೂಕು ಕೃಷಿಗೆ ಪ್ರಧಾನವಾದಂಥ ತಾಲೂಕಿದು. ಇವತ್ತು ನಮ್ಮ ಹಳ್ಳಿ ಸಮೀಕ್ಷೆ ಮಾಡಿದಾಗ ಇಡೀ ತಾಲೂಕಿನಲ್ಲಿ ನಮಗೆ ಒಂದು ಅಪ್ಪರ್ ಭದ್ರ ಏನಾರ ನಮಗೆ ಇಲ್ಲೇವರೆಗೆ ಜಾರಿ ಆಗಿದ್ರೆ ನಮ್ಮ ತಾಲೂಕು ಸಂಪತ್ ಭರಿತ ತಾಲೂಕು ಅಂತ ಆಗ್ತಿತ್ತು, ಬಟ್ ಆ ಕೆಲಸ ಆಗಿಲ್ಲ. ಅಂದ್ರೆ ಸಂಪತ್ ಭರಿತವಾದ ತಾಲೂಕಿಗೆ ಸಂಪತ್ತನ್ನು ತಂದು ಕೊಡೋದಕ್ಕೆ ಸರ್ಕಾರ ಅಥವಾ ಯಾರೇ ಇರ್ಬೋದು, ಆಡಳಿತ ಪಕ್ಷನೋ ಅಥವಾ ನಾಯಕರು ಸಮರ್ಥರಾಗಲಿಲ್ಲ ಅಂತೀರಾ ನೀವು? ನನ್ನ ಅನಿಸಿಕೆ, ಈ 5 ಅವಧಿನಲ್ಲಿ ಅಪ್ಪರ್ ಭದ್ರವನ್ನ ತಂದ್ಬಿಟ್ಟು ತಾಲೂಕಿನ ಜನತೆ 22 ಬಿಟ್ಟೋಗಿದ ಕೆರೆಗಳನ್ನ ಆಂಜನೇಯ ಸಾಹೇಬರು ತುಂಬಿಸಿದ್ದಾರೆ. ಆ ಕೆರೆಗಳು ತುಂಬಿದ್ರೆ ಇವತ್ತು ಇಷ್ಟೊಂದು ಜನಗಳು ನೊಂದ್ಕಂತಿರ್ಲಿಲ್ಲ. 1,000 ತುಂಬಿಸಿದ್ದಾರೆ ಅಂತ ನೀವೇ ಹೇಳ್ತೀರಿ, ಏನಾಗಿದೆ? ಕೆರೆಗಳು ತುಂಬಿಲ್ಲ, ಈ 4-5 ವರ್ಷಗಳ ಅವಧಿ ಒಳಗೆ ಕೆರೆಗಳನ್ನು ತುಂಬಿಸಿದ್ರೆ ಇಷ್ಟೊಂದು ಜನ ತೊಂದರೆ ಪಡ್ತಿರ್ಲಿಲ್ಲ. ಇವತ್ತು 1,200 feet ಹೋಗಿದೆ ಜಲ, ಅಲ್ಲಿಂದ ನೀರನ್ನು ಎತ್ಕೊಳ್ಳೋದು ರೈತರಿಗೆ ಎಷ್ಟು ಕಷ್ಟ ಆಗಿದೆ. 100 ಜನ ಇವತ್ತು ಸಂಕಷ್ಟಾಗಿದ್ದಾರೆ, 1,000 ಜನ ದನ ಕರುಗಳಿಗೆ ಕುಡಿಯಕ್ ನೀರಿಲ್ಲ ಕೆರೆಗಳಲ್ಲಿ. ಹಾಗೇನೆ ನಂದ ಒಂದು ಮನವಿ ಏನಂದ್ರೆ, ನಾನು ಒಬ್ಬ ರೈತನ ಮಗನಾಗಿ ನಿನ್ನೆ ತಾನೆ ನಾನು ಬಿ ಆಫೀಸ್ಗೆ ಹೋಗಿದ್ದೆ. ಕಾರಣ ಇಷ್ಟೇ, ರೈಟ್ ಟು ಎಜುಕೇಷನ್ RTL ಸೀಟಲ್ಲಿ ಸರ್ಕಾರ ಏನ್ ಮಾಡಿದೆ ಗೊತ್ತಿಲ್ಲ, 1 kilometer ವ್ಯಾಪ್ತಿ ಒಳಗಡೆ ಮಾತ್ರ ಈ ಒಂದು ಮಕ್ಕಳಿಗೆ ಪ್ರಾವಿಷನ್ ಕೊಟ್ಟಿದೆ. ಬಡ ಮಕ್ಕಳು ಇಂಗ್ಲಿಷ್ ಶಾಲೆಗೆ ಹೋಗ್ಬೇಕಂದ್ರೆ ಎಲ್ಲಿಂದ ಬರಬೇಕು? ಹಳ್ಳಿ ನಮ್ದು 6 kilometer ಹಳ್ಳಿ. ಪ್ರಶ್ನೆ ಕೇಳ್ಬಿಡಿ, ಈಗ ಸಮಸ್ಯೆಗಳು 1,000 ಇದೆ. ಈಗ ಏನು ಪ್ರಶ್ನೆ ಅಂತ ಕೇಳ್ಬಿಡಿ, ಒಂದೇ ಮಾತಲ್ಲಿ ಕೇಳ್ಬಿಡಿ. ಸರ್ಕಾರದಿಂದ ನಮಗೆ ಗ್ರಾಮೀಣ ಬಡ ಮಕ್ಕಳಿಗೂ ಸಹ ಸರ್ಕಾರ ಶಾಲೆ ಪ್ರೈವೇಟ್ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಓದಕ್ಕೆ ಅವಕಾಶ ಕೊಡಿಸ್ಬೇಕು. MEP ಅವರಿಗೆ ನಾನೊಂದು ಕ್ವಶನ್ ಕೇಳ್ತೀನಿ, ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂದರೆ ಹೊಳಲ್ಕೆರೆ ಪಟ್ಟಣದಲ್ಲಿ ಎಷ್ಟು ವಾರ್ಡ್ ಇದೆ ಅಂತ ಹೇಳಿ. ಅವರು ಸರಿಯಾದ ಉತ್ತರ ಕೊಟ್ಟರೆ ಅವ್ರು ಹೇಳ್ತೀರಾ ಸರಿ ಅಂತ. ಯಾರೋ ಎಲ್ಲಿಂದ ಬಂದ್ಬಿಟ್ಟು ಗೊತ್ತಿಲ್ಲ ಅವ್ರು ಏನಂತೇಳಿ ಅವ್ರು ಕೇಳಿ ಬೈಕೊಟ್ಟಿ. ಹೊಳಲ್ಕೆರೆ ಪಟ್ಟಣದಲ್ಲಿ ವಾರ್ಡ್ ಸಂಖ್ಯೆ ಎಷ್ಟಿದೆ ಅಂತೇಳಿ, ಹೊಳಲ್ಕೆರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ಬೂತ್ ಇದೆ ಅಂತ ಕೇಳಿ. ಈಗ ಯಾರೋ ಎಲ್ಲಿಂದ ಬಂದ್ಬಿಟ್ಟು JDSನವ್ರು ಬರೋ ಅಂಕಿಅಂಶ ಲಾಸ್ಟ್ ವಿಧಾನಸಭಾ ಕ್ಷೇತ್ರಕ್ಕೆ JDSನ ಮತಗಳು ಎಷ್ಟು ಕೇಳಿ. ಈಗ ಕೇಳಿ ಕೇಳಿ ಕೇಳೋಣ, ಒಂದ್ ನಿಮಿಷ ತಾಳಿ. ಈಗ ನಿಮ್ಮ ಪ್ರಶ್ನೆ ಹೇಳಿ ಏನಂತಂದ್ರೆ, ಬೇರೆ ಊರಿಂದ ಬಂದು ನಿಮ್ಮ ಊರಿಗೆ ಒಳ್ಳೇದು ಮಾಡಬೇಕು ಅಂತಂದ್ರೆ ಮಾಡಬಾರ್ದು ಅಂತೇನಿಲ್ಲ. ಇವತ್ತು ನಾನು ಎಲ್ಲಿಂದೋ ಬಂದು ನಿಮ್ಮ ಊರಿನ ಬಗ್ಗೆ ಕಳಕಳಿ ತೋರಿಸ್ತೀನಿ ಅಂತಂದ್ರೆ ನನಗೆ ನೀವು ಸ್ವಾಗತ ಮಾಡ್ತೀರೇ ಬಿಟ್ಟರೆ ಯಾಕ್ರಿ ನಿಮಗೆ ಅಂತ ಕೇಳೋದಿಲ್ಲ ನೀವು. ಆದರೆ ಒಂದ್ ನಿಮಿಷ, ಆದರೆ ಅವ್ರು ಮಾತಾಡಿದ್ರಲ್ಲಿ ಎಷ್ಟು ಸರಿ ಇದೆ ಎಷ್ಟು ಸುಳ್ಳಿದೆ ಹೇಳಿ.
ಅದಕ್ಕೆ ನಾನು ಹೇಳಿದ್ದು, ಅವರಿಗೆ ಏನು ಗೊತ್ತೇ ಇಲ್ಲ, ವಾಸ್ತಾಂಶ ಏನಾಗಿದೆ ಏನಾಗಿಲ್ಲ ಅಂತ ಗೊತ್ತೇ ಇಲ್ಲ, ಅದಕ್ಕೆ ಸುಳ್ಳು ಆಪಾದನೆ ಹೇಳ್ತಿದ್ದಾರೆ. ಎಸ್, ಎಂ ಇ ಪಿ ಅವರಿಗೆ ಇಲ್ಲಿಯ ಸ್ಥಳೀಯವಾಗಿ ಏನು ಮಾಹಿತಿ ಇಲ್ಲ, ಆದ್ರಿಂದ ಅವ್ರು ಏನ್ ಮಾತಾಡ್ತಾರೆ ಅವರಿಗೆ ಗೊತ್ತಿಲ್ಲ ಅಂತ ಹೇಳುವಂತ ಒಂದು ಆರೋಪ. ನಮ್ಮ ಸ್ನೇಹಿತರು ಹೇಳಿದ್ರು ಅಭಿವೃದ್ಧಿ ವಿಚಾರಕ್ಕೆ ಚಿತ್ರಹಳ್ಳಿಯಲ್ಲಿ ಶಾಲೆ ಕಾಲೇಜು ಡಿಗ್ರಿ ಕಾಲೇಜು ಶಾಂಕ್ಷನ್ ಆಗಿದೆ ಅಂತ. ಬೇಡಿಕೆ ಇಲ್ಲದೆ ನೀಡಿಲ್ಲದೆ ಯಾವುದೇ ಕಾರಣಕ್ಕೂ ಅಂಕಿಅಂಶಗಳ ಆಧಾರ ಇಲ್ಲದೆ ಮತ್ತೆ ಆ ಭಾಗದ ವಿದ್ಯಾರ್ಥಿಗಳು ಮತ್ತು ಆ ಭಾಗದ ಪೋಷಕರ ಬಹುದಿನಗಳ ಬೇಡಿಕೆ ಮೇರೆಗೆ ನಮ್ಮ ಸಚಿವರು ಸ್ಪಂದಿಸಿ ಅಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡ್ತಿದ್ದಾರೆ. ಜೊತೆಗೆ ಅಭಿವೃದ್ಧಿ ಆಗಲ್ಲ ಅಂತ ಹೇಳ್ತಾರೆ. ಗ್ರಾಮೀಣ ರಸ್ತೆ ನಮ್ಮ ತಾಲೂಕಿನಲ್ಲಿ 86 ಕೋಟಿ ರೂಪಾಯಿ ಕಾಮಗಾರಿ ಈಗಾಗಲೇ ಮುಗಿದೋಗಿದೆ. 180,000 ಶುದ್ಧ ಕುಡಿಯುವ ನೀರು ಘಟಕಗಳು ಆಗೋಗಿದ್ದಾವೆ, ಉದ್ಘಾಟನೆ ಆಗಿದ್ದಾವೆ. ನೀರಿದೆಯಾ? ನೀರು ಸ್ಪಷ್ಟ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ 180 ಶುದ್ಧ ಕುಡಿಯುವ ನೀರಿನ ಘಟಕಗಳು. ಅದಲ್ಲದೆ ಪ್ರತಿಯೊಂದು ಜನಾಂಗಕ್ಕೂ 1 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ, ಉದಾಹರಣೆ ಮುಸ್ಲಿಂ ಸಮುದಾಯಕ್ಕೆ 123 ಲಕ್ಷದ ಸಮುದಾಯ ಭವನ ಈಗ ನಿರ್ಮಾಣ ಆಗ್ತಾ ಇದೆ. ಕನಕ ಭವನ, ವಾಲ್ಮೀಕಿ ಭವನ, ಪ್ರತಿ ಜನಾಂಗ ಮಾದಿಗರಿಗೆ ಒಬ್ಬರಿಗೆ ಬಿಟ್ಟರೆ ಪ್ರತಿ ಜನಾಂಗದವರಿಗೂ ಇವತ್ತು ಸಮುದಾಯ ಭವನಗಳು ನಿರ್ಮಾಣ ಆಗಿರೋದು ಐತಿಹಾಸಿಕ ದಾಖಲೆ. ಅದು ಯಾಕೆ ಸರ್ ಮಾದಿಗರಿಗೆ ಯಾಕೆ ಬಿಟ್ಟರು? ಅದು ಒಂದು ಪ್ರೋಸೆಸ್ ಅಲ್ಲಿತ್ತು, ಅದೊಂದು ಸಹಿತ ಕಂಪ್ಲೀಟ್ ಆಗಿಲ್ಲ ಅಂತಂತ ಮಾಡ್ಕೊಂತ ಬಂದ್ರು, ಅದು ಸಹಿತ ಆಗುತ್ತೆ ಸಚಿವರು ಅದಕ್ಕೊಂದು ಬೇರೆ. ಓಕೆ ಸರ್, ಈಗ ಆದ ಕೆಲಸಗಳ ಬಗ್ಗೆ ನೀವು ಹೇಳಿದ್ರೆ, ನಿಮ್ಮ ನಾಯಕರು ಹೇಳಿದ್ರೆ, ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ, ಆಗಿರಬಹುದು ಆಗದೆ ಇರಬಹುದು ಅದನ್ನ ನೋಡೋಣ. ಆದ್ರೆ ಇಲ್ಲಿ ಈಗ ಜೆ ಡಿ ಎಸ್ ನವರು ಆರೋಪ ಮಾಡಿದ್ರು ನೀವು ಕೆಲಸ ಮಾಡಿಲ್ಲ ಅಂತೇಳಿ, ಎಂ ಇ ಪಿ ಅವ್ರನ್ನವರು ಕೂಡ ಆರೋಪ ಮಾಡ್ತಾ ಇದಾರೆ. ನಿಮ್ಮ ಪ್ರಶ್ನೆ, ಈ 3 ಜನ ಮೇಲ್ಗಡೆ ನಿಂತಿದ್ದಾರಲ್ವ, ಅವ್ರಿಗೆ 3 ಜನರಲ್ಲಿ ನಿಮ್ಗೆ ಯಾರಿಗೆ ಯಾವ ಪ್ರಶ್ನೆ? ನೋಡಿ, ಹೋಬಳಿ ವೈಸ್ ನಮ್ಮದೇ ದಾಖಲೆ ಇದೆ, ಅಂಕಿಅಂಶ ಇದೆ, ಪ್ರತಿಯೊಂದು ಬುಕ್ಲೆಟ್ ಮಾಡಿಸಿದೀವಿ. ಕೆಲಸ ಕಾಮಗಾರಿ ಟೆಂಡರ್ ಆಗಿದೆ ಅಂತ ಹಿಡಿದು ಕೆಲಸ ಮುಗಿದ್ರಿಂದ ಹಿಡಿದು ನಮ್ಮ ಹತ್ರ ದಾಖಲೆ ಇದೆ. ಶ್ವೇತ ಪತ್ರ ಅವ್ರು ಯಾವ ಪತ್ರ ಬೇಕಾದ್ರೂ ನಾವು ಕೊಡಕ್ಕೆ ರೆಡಿದೀವಿ. ತುಂಬಾ ಶುದ್ಧವಾಗಿದ್ದೀವಿ. ನಮ್ಮ ಸಚಿವರು ಮಾಡಿರ್ತಕ್ಕಂಥ ಅಭಿವೃದ್ಧಿನ ಯಾವ ಕ್ಷೇತ್ರ ಎಲ್ಲೂ ಮಾಡಿಲ್ಲ, ಅಷ್ಟು ಚೆನ್ನಾಗಿ. ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅವರು ಆರೋಪ ಮಾಡ್ತಿದ್ದಾರೆ, ಅದು ಸತ್ಯಕ್ಕೆ ದೂರ ಆದ ವಿಚಾರ. ಇವತ್ತು 22 ಕೆರೆಗೆ ನೀರು ತರ್ತಾ ಇದ್ದಾರೆ ಅಂತಂದ್ರೆ ಅದು ಹೆಚ್ಚು ಸನ್ಮಾನ ಆಂಜನೇಯ ಅವರು. ನೀವು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಯಾವುದೇ ಪಕ್ಷರು ವಿರೋಧ ಪಾರ್ಟಿಯವರಾಗಬಹುದು, ಯಾವುದೇ ಪಕ್ಷ ನಮ್ಮನ್ನು ಕೇಳಿದ್ರು ನಾವು ಕೊಡಕ್ ತಯಾರಿದೀವಿ. ಯಾವ ಪಕ್ಷ ಬಂದ್ರು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಾವು ಇಷ್ಟೆಲ್ಲ ಈ ಹೊಳಲ್ಕೆರೆ ಕ್ಷೇತ್ರ ನಾವು ನೋಡ್ತಿದ್ದಂಗೆನೆ ಅಭಿವೃದ್ಧಿಗೆ ಆಗಿದೆ ಅಭಿವೃದ್ಧಿ ಆಗಿದೆ ಅಂತಾರೆ. ಒಂದೊಂದು ವಾರ್ಡ್ ಅಲ್ಲೂ ಅಭಿವೃದ್ಧಿ ಆಗಿಲ್ಲ. ಎಷ್ಟು ವಾರ್ಡ್ ಇದೆ ಅಂತ ಕೇಳ್ತಾರೆ. ಇವರು ಒಂದು ಸರ್ಕಾರನ, ಇದು ಒಂದು ಸರ್ಕಾರ ಏನ್ರಿ ಇದು? ಒಂದು ವಾರ್ಡ್ ಬಂದ ಒಂದು ಪಕ್ಷದಲ್ಲಿ ಯಾವ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ಪಕ್ಷದಕ್ಕೂ ಆದ್ಯತೆ ಇದೆ, ಎಲ್ಲಾ ಪಕ್ಷದವರು ಮಾಡೋ ಅವಕಾಶ ಇದೆ. ಅವ್ರು ಹೇಳೋ ಪ್ರಕಾರ ಕೇಳಿ ಕೇಳಿ, ಅವ್ರು ಹೇಳೋ ಪ್ರಕಾರ ನೀವು ಈ ಊರವರಲ್ಲಂತೆ, ಬೇರೆ ಕಡೆಯಿಂದ ಬಂದಿದ್ದೀರಂತೆ, ನಿಮಗೆ ವಾರ್ಡ್ ಎಷ್ಟಿದೆ ಇಲ್ಲಿ ಎಷ್ಟು ಎಷ್ಟು ಏನಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಕಾಂಗ್ರೆಸ್ನವ್ರು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದಾರೆ ಸರ್. ಅದ್ರ ಅವಶ್ಯಕತೆ ಅವ್ರಿಗೆ ಬೇಡ. ನಾವು ಹೇಳೋದಿಷ್ಟೇ, ನಮಗೆ ಎಲ್ಲ ಪ್ರತಿಯೊಂದು ಗೊತ್ತಿದೆ, ಗೊತ್ತಿರೋ ಅವಶ್ಯಕತೆ. ಅವರು 18 ವಾರ್ಡ್ ಇದೆ, 280 ಬೂತ್ ಇದೆ. ಎಸ್, ಒಂದು ಅನ್ನದಾನ ಅಂತ ಮಾಡಿರ್ತಾರೆ. ಅನ್ನದಾನ ಅಂತ ಮಾಡಿದ್ರೆ ಫಸ್ಟ್ ಅನ್ನದಾನ ಮಾಡಿದ್ರೆ ಊಟ ಮಾಡೋದಲ್ಲ, ಫಸ್ಟ್ ಬಂದವರಿಗೆ, ಬಂದ ಅತಿಥಿಗಳಿಗೆ ಸತ್ಕಾರ, ಬಂದ ಅತಿಥಿಗಳಿಗೆ ಆದಂತ ಸತ್ಕಾರ ಮಾಡಿ ಅವನು ಆಮೇಲೆ ಮಿಕ್ಕಿದ್ರೆ ಊಟ ಮಾಡಬೇಕು. ಫಸ್ಟ್ ಅವನೇ ಉಂಡು ಬಿಟ್ಟ ಆದ್ಮೇಲೆ ಲಾಸ್ಟ್ಗೆ ನಿಮಗೆ ಊಟ ಸಿಕ್ತಾ, ನಿಮಗೆ ಊಟ ಸಿಕ್ತಾ. ನೀವ್ ಏನ್ ಹೇಳಕ್ ಹೋಗಿದ್ದೀರಿ ಹೇಳಿ, ನಮ್ಗೆ ಉದಾಹರಣೆಗಳು ಬೇಡ, ಏನು ನೇರವಾಗಿ ಹೇಳಿ. ನೇರವಾಗಿ ಹೇಳ್ತಾರೆ ಸರ್, ಇದು ಸರ್ಕಾರ ಹೆಂಗಿದೆ ಇವಾಗ ಅಂದ್ರೆ, ಫಸ್ಟ್ ನಾನು ಊಟ ಮಾಡ್ತೀನಿ ಆಮೇಲೆ ಪರರಿಗೆ ಊಟ ಕಣಯ್ಯ ಅಂದ್ರೆ ಇವರು ಫಸ್ಟ್ ಹೊಟ್ಟೆ ತುಂಬ್ಕೋತಾ ಇದಾರೆ. ಫಸ್ಟ್ ಇವ್ರ ಹೊಟ್ಟೆ, ಫಸ್ಟ್ ನಾವು ಒಬ್ರಿಗೆ ಅನ್ನದಾನ ಅಂತ ಮಾಡಬೇಕು, ನಾವು ಊಟ ಮಾಡ್ತೀವ ಸೆಕೆಂಡ್ರಿ. ಫಸ್ಟ್ ಬಂದವ್ರಿಗೆ ಅನ್ನದಾನ ಮಾಡ್ಬೇಕು ಫಸ್ಟ್. ನಾವು ಏನ್ ಹೇಳ್ತೀವಿ ಅಂದ್ರೆ, ಇವ್ರು ಮಾತಿದ್ರಿಗೆ ಇದು ಬಂದಿರೋದು ಚರ್ಚೆ ಮಾಡಕ್ಕೆ, ಗುದ್ದಾಡಕ್ಕಲ್ಲ ಕಿತ್ತಾಡಕ್ಕಲ್ಲ. ಇವ್ರು ಎಲ್ಲಿಂದ ಏನು, ಯಾರು ಇವರು? ಸೀಮ ಆಗಿದಾರಲ್ಲ ಅವರು, ಆಂಜನೇಯ ಮೂಲ ಇಲ್ಲೇ ಇರಲ್ಲ ಅವರು, ಇಲ್ಲೇ ಹುಟ್ಟಿ ಬೆಳೆದಾರಲ್ಲ ಅವರು. ಸುಮ್ನೆ ಎಲ್ಲಿಂದ ಬಂದು ಎಲ್ಲವನ್ನು ಮಾಡಿರೋದು ಇಲ್ಲಿ, ಸುಮ್ನೆ ದ್ವೇಷ ಮಾಡೋದಲ್ಲ ಇಲ್ಲಿ. ಹಂಗಾದ್ರೆ ಒಂದ್ ನಿಮಿಷ ನಿಮ್ಮ ಪ್ರಶ್ನೆಗೆ, ಸರಿ ಸರ್ ನಿಮ್ಮ ಪ್ರಶ್ನೆಗೆ ನಾನು ಮತ್ತೊಂದು ಪ್ರಶ್ನೆ ಹಾಕ್ತೀನಿ. ಆಂಜನೇಯ ಅವರು ಎಲ್ಲಿಂದಲೋ ಬಂದ್ರು, ಹೌದಾ ಬಂದವರು? ಹಾಗಿದ್ರೆ ಇಲ್ಲಿ ಏನೋ ಮಾಡಿದಾರ ಅವರು? ಏನ್ ಮಾಡಿದಾರೆ ಎಲ್ಲರೂ? ಅದೇ ಹೇಳ್ತಿರೋದು, ಎಲ್ಲ ಕೇಳ್ತಿರೋ ಪ್ರಶ್ನೆ ಇಲ್ಲಿ ಸ್ಥಳೀಯರ ಅಂತ ಕೇಳ್ತಿದ್ರೆ ಅವ್ರಿಗೇನು ಗೊತ್ತು? ಇವ್ರಿಗೆ ಮುಂಚೆ ಗೊತ್ತಿತ್ತ? ಇವ್ರಿಗೆ ಏನೋ ಸಮೇತ ಗೊತ್ತಿತ್ತು ಇಲ್ಲಿ. ಈಗೆಲ್ಲ ಬಂದು ಕ್ಷೇತ್ರ ಗೆದ್ದಾದ್ಮೇಲೆ ಅವ್ರಿಗೂ ಗೊತ್ತಿರೋದು ಯಾರು ಏನ್ ಮಾಡಿದಾರೆ ಅವರು? ಫಸ್ಟಿಗೆ ಏನ್ ಗೊತ್ತಿತ್ತು ಇವ್ರಿಗೆ? ನಾವು ಹೊಳಲ್ಕೆರೆಯಲ್ಲಿ ಈ 3 ಪಕ್ಷಗಳನ್ನು ಆಡಳಿತ ನೋಡಿದ್ದೇವೆ. ಈ ಬಾರಿ ನಡೆದಿರತಕ್ಕಂತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಹೊಳಲ್ಕೆರೆ ತಾಲೂಕಿಗೆ ಬಹಳ ಅಭ್ಯರ್ಥಿಗಳು ಆಗಿದ್ದಾವೆ. ಪ್ರಶ್ನೆ ಏನಂದ್ರೆ, ಎಲ್ಲ ಪಕ್ಷನೂ ತಮ್ಮ ಸಮುದಾಯ, ಒಂದು ಜಾತಿ, ಒಂದು ಧರ್ಮ, ಇದನ್ನ ಬೇಸ್ಮೆಂಟ್ ಆಗೇನೆ ರಾಜಕೀಯ ಮಾಡ್ತಾ ಬಂದ್ರೆ ನಮ್ಮ ದೇಶ ಇಂಪ್ರೂವ್ಮೆಂಟ್ ಆಗೋದಿಕ್ಕೆ ಈ 70 ವರ್ಷ ಆದ್ರೂ ಸ್ವಾತಂತ್ರ್ಯ ಬಂದು ಏನೂ ಆಗಿಲ್ಲ.
ಅಂದಮೇಲೆ ನಾವು ಯಾವ ಪಕ್ಷಕ್ಕೆ ಓಟ್ ಹಾಕಬೇಕು ಅಂದರೆ ನಾವು ಓಟ್ ಹಾಕೋದೆಲ್ಲ ಬರೀ ಒಂದು ಜಾತಿ ಸಮುದಾಯ ಒಂದು ಜಾತಿಗೋಸ್ಕರನ ಅಥವಾ ನಮ್ಮ ದೇಶ ನಮ್ಮ ಭಾಷೆ ಅನ್ನೋದು ಒಂದು ನಮಗೆ ಇದಿಲ್ಲದೇನೆ ಬರೀ ನಾವು ಪ್ರತಿಯೊಂದು ನಮ್ಮ ಅಮೂಲ್ಯವಾದ ಓಟನ್ನು ಒಂದು ಜಾತಿ ಒಂದು ಧರ್ಮಕ್ಕೆ ನಾವು ಮೀಸಲಾಗಿಡ್ಬೇಕಾ? ನಾವೊಬ್ಬ ಯುವಕ ಆಗಿ ಪ್ರತಿಯೊಂದು ಧರ್ಮಕ್ಕೂ ಕೇಳ್ತಾ ಇದ್ದೀನಿ, ಪ್ರತಿಯೊಂದು ಜಾತಿಗೂ ಕೇಳ್ತಾ ಇದ್ದೀನಿ, ಪ್ರತಿ ಮೂರು ಪಕ್ಷದ ಅಭ್ಯರ್ಥಿಗಳಿಗೂ ನಾನು ಕೇಳ್ತಾ ಇದ್ದೀನಿ. ಎಸ್, ಈ ಯುವಕನ ಪ್ರಶ್ನೆಗೆ ಮೂರು ಪಕ್ಷದವರು ಉತ್ತರ ಕೊಡಬೇಕು. ಏನು ಅಂತಂದ್ರೆ, ನಾವು ಜಾತಿ ಧರ್ಮಕ್ಕೆ ಉತ್ತರ ಪ್ರಶ್ನೆ ಓಟ್ ಹಾಕ್ಬೇಕಂತ ಒಂದು ವೇಳೆ ನಿನ್ನ ಮನಸ್ಸಿಗೆ ಇವ್ರು ಯಾರು ಸರಿ ಅಲ್ಲ ಅಂತಂದ್ರೆ ನೀನ್ ಏನ್ ಮಾಡ್ತೀಯ? ಸರ್, ಸರಿ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಓಟ್ ಹಾಕದೆ ಸೈಡ್ಗೆ ಇರೋದಕ್ಕೂ ಆಗೋದಿಲ್ಲ, ಯಾಕೆಂದ್ರೆ ನಮ್ಮ ಓಟಿನ ಪವರ್ ಎಷ್ಟು ಅಂತ ನಮಗೆ ಗೊತ್ತಿದೆ. ಎಸ್, ಅದು ಯಾವ ರೀತಿಯಾಗಿ ನಿನ್ನ ಪವರ್ ಅನ್ನ ತೋರಿಸ್ತೀಯ? ನಾವು ಯಾವ ರೀತಿ ಪವರ್ ತೋರಿಸ್ಬೇಕು ಅನ್ನೋದು ನಮಗೆ ಈಗ ಇರೋ ಸಿಚುವೇಶನ್ ಅಲ್ಲಿ. ಈಗ ವೋಟಿಂಗ್ ಅಲ್ಲಿ ಒಂದು ನೋಟ ಅಂತ ಇರುತ್ತೆ, ಯಾರು ಈ ನಾಲ್ಕು ಜನನೋ ಐದು ಜನ ನಿಮಗೆ ಸರಿಯಾಗದವ್ರು ಇಲ್ಲ ಅಂತಂದ್ರೆ ಇವ್ರು ಯಾರು ನನಗೆ ಬೇಡ, ಇವ್ರು ಯಾರು ಯೋಗ್ಯರಲ್ಲ ಅಂತ ಒಂದು ನೋಟ ಅಂತ ಒಂದು ಬಟನ್ ಇದೆ. ಈಗ ಆ ಅಧಿಕಾರ ನಿಮಗೆ ಕೊಟ್ಟಿದ್ದಾರೆ, ಅದಕ್ಕೆ ಚಲಾಯಿಸ್ತೀರಾ? ಸರ್, ಅದನ್ನು ಚಲಾಯಿಸಿದ್ರೆ ಏನು ಯೂಸ್ ಇದೆ? ಖಂಡಿತವಾಗಿಯೂ ನೀವು 1:3 ಚಲಾಯಿಸಿದ್ರೆ ಎಲ್ಲರೂ ಕೂಡ ಇದರಿಂದ ರದ್ದಾಗ್ತಾರೆ, ಅವರಿಗೆ ಚುನಾವಣೆ ನಿಂತ್ಕೊಳ್ಳೋಕೆ ಅವಕಾಶ ಇರೋದಿಲ್ಲ. ನೀವು ನಿಮ್ಮಂತ ವಿಚಾರವಂತರು ಈ ನಾಯಕರು ಸರಿ ಇಲ್ಲ ಅಂತ ನೀವು ನೋಟಾ ಚಲಾಯಿಸಿದ್ರೆ ಬಿದ್ದ ಮತದಾನದ 1/3 ಬಿತ್ತು ಅಂತಾದ್ರೆ, ನೋಟಾ ಚಲಾಯಿಸ್ತು ಅಂತಾದ್ರೆ ಆ ಮೂರು ಜನ ಎಷ್ಟು ಜನ ಎಲೆಕ್ಷನ್ ನಿಂತಿದ್ದಾರೋ ಅವರೆಲ್ಲರ ಚುನಾಯಿತ ಪ್ರಕ್ರಿಯೆ ರದ್ದಾಗುತ್ತೆ. ಆ ಧೈರ್ಯವನ್ನು ನೀವು ಮಾಡ್ತೀರಾ? ಖಂಡಿತವಾಗ್ಲು ಸರ್, ನಾವು ಒಬ್ಬ ಮಾಡೋದಲ್ಲ, ಪ್ರತಿಯೊಬ್ಬ ಯುವಕರು ಪ್ರತಿಯೊಬ್ಬರು ತಿಳುವಳಿಕೆ ಇರೋರು ಮುಂದುವರೆದ್ರೆ ಅದು ನಿಜವಾಗ್ಲೂ ಒಂದಲ್ಲ ಒಂದು ದಿನ ಕ್ರಾಂತಿ ಆಗೇ ಆಗುತ್ತೆ. ಸಾರ್ವಜನಿಕರು ಹಾಗೆ ಅಭಿಮಾನಿಗಳು ಆ ಪಕ್ಷದ ಕಾರ್ಯಕರ್ತರು ತಮ್ಮ ಮುಖಂಡರುಗಳಿಗೆ ಪ್ರಶ್ನೆಯನ್ನು ಕೇಳಿದ್ರು, ವೇದಿಕೆ ಮೇಲೆ ಯಾರಿದ್ದೀರಿ? ಅವರಿಗೆ 1,300 ಕೋಟಿ ರೂಪಾಯಿ ಏನು ಅನುದಾನವನ್ನು ಬಳಕೆ ಮಾಡಿದ್ದೀವಿ ಅದ್ರ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸಿ ಜನರಿಗೆ ಅಟ್ಲೀಸ್ಟ್ ಅದ್ರ ಮಾಹಿತಿ ಕೊಡಿ ಅಂತ. ಕೊಡ್ತೀರಾ ಸರ್? ನಾವೀಗ ಸಭಿಕರು ಕೇಳಿದ ಪ್ರಶ್ನೆಗೆ ಉತ್ತರ ಅಂದ್ರೆ, ಇವತ್ತು ಎಲ್ಲರಿಗೂ ನಾವು ಶ್ವೇತಪತ್ರವನ್ನು ಹೊರಡಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಸರ್ಕಾರದಿಂದ ಒಂದು ಅನುದಾನವನ್ನು ನಾವು ಮೇನ್ ಸರ್ಕಲ್ ಅಲ್ಲಿ ಒಂದು ಫ್ಲೆಕ್ಸ್ ಅಲ್ಲಿ ಹಾಕಿದ್ವಿ. ಯಾವ್ಯಾವ ಕಡೆ ಏನೇನು ಕೆಲಸ ಆಗಿದೆ, ಎಷ್ಟೆಷ್ಟು ಅಮೌಂಟ್ ಹಾಕಿದ್ದೀವಿ ಅಂತಕ್ಕಂಥದ್ದನ್ನ ನೋಡ್ಕೋಬಹುದು. 1,300 ಕೋಟಿ ಅಭಿವೃದ್ಧಿ ಕಾರ್ಯ ಅಂತ ಹೇಳಿದ್ರೆ ಜನಗಳು ಕಣ್ಣಿಗೆ ಕಾಣಬೇಕಲ್ವಾ? ಮಾಹಿತಿ ಹಕ್ಕಲ್ಲೇ ಕೇಳಬೇಕು ಅಂತ ಹೇಳಿದ್ರೆ ಅಲ್ಲಿ ಏನು ಅರ್ಥ ಇದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಹೊಸದಾಗಿ ಬಂದಿರೋದ್ರಿಂದ ನಮಗೆ 80% ಭಾಗ ಗೊತ್ತು, ಈ ಭಾಗದಲ್ಲಿ 20% ಭಾಗ ಗೊತ್ತಿಲ್ಲ. ನಮ್ಮ ಪಕ್ಷದ ಡಾಕ್ಟರ್ ನೋಯರಾಶಂಕ್ ಮೇಡಮ್ ಅವರು 20 ವರ್ಷದಿಂದ ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ. ಇದುವರೆಗೂ ಕೂಡ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತಹ ಎಲೆಕ್ಷನ್ ಅಖಾಡದ ಜಿದ್ದಾಜಿದ್ದಿನ ವಾದ ಪ್ರತಿವಾದವನ್ನು ಗಮನಿಸಿದ್ರಿ. ಮೂರು ಪಕ್ಷದವರು ಇಲ್ಲಿ ಸಾಕಷ್ಟು ಮಾತುಗಳನ್ನು ಹೇಳಿದ್ರು. ಒಂದು ಅಭಿವೃದ್ಧಿ ಆಗಿಲ್ಲ, ಇಲ್ಲ ಅಭಿವೃದ್ಧಿ ಆಗಿದೆ, ಇಲ್ಲ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥ ರೆಸೊಲ್ಯೂಷನ್ ತಗೊಂಡಿದ್ದಾರೆ. ನೋಡೋಣ, 2018 ವಿಧಾನಸಭಾ ಚುನಾವಣೆಯಲ್ಲಿ ಈಗಾಗಲೇ ಘೋಷಣೆ ಆಗಿದೆ ಮುಂದಿನ ಸಿಎಂ ಯಾರಾಗ್ತಾರೆ, ಈ ಒಂದು ಕ್ಷೇತ್ರದಿಂದ ಯಾರು ನಾಯಕರಾಗ್ತಾರೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ. ಇದು ಈ ಹೊತ್ತಿನ ಎಲೆಕ್ಷನ್ ಎಕ್ಸ್ಪ್ರೆಸ್ ವಿಶೇಷ. ನೋಡ್ತಾರಿ TV5 ನ್ಯೂಸ್, ಇದು ವಾಸ್ತವದ ಪ್ರತಿರೂಪ. ಯಾರಾಗ್ತಾರೆ ಸಿಎಂ? ಶುರುವಾಗಿದೆ 2018 ವಿಧಾನಸಭಾ ಚುನಾವಣಾ ಕಣ. ಹೇಮ ಮಾಲಿನ್ಯ ಕೆನ್ನೆ ಎಷ್ಟು ನೈಸ್ ಆಗಿ ರೋಡ್ಗಳಿದಾವೆ ದಾವಣಗೆರೆಯಲ್ಲಿ. ನಾಟಕ ಮಾಡ್ತಾ ಇದಾರೆ, ಆ ರೀತಿ ನಾವು ಯಾವತ್ತು ನಾಟಕ ಮಾಡಿಲ್ಲ. 2 ಸಾರಿ ರಾಷ್ಟ್ರೀಯ ಪಕ್ಷಗಳನ್ನ ನೋಡಿದ್ದೇವೆ. ಎಲ್ಲ ಅವ್ರದೇ ಆದಂತ ಇನ್ಸ್ಟಿಟ್ಯೂಟ್ಗಳಿದಾವೆ, ಪ್ರತಿಯೊಂದು ಹಾಸ್ಪಿಟಲ್ ಇದೆ, ಎಲ್ಲ ಇದಾವೆ. ಜಿಲ್ಲಾ ಅಧ್ಯಕ್ಷರೇ ಈ ಕಡೆ ಕೇಳ್ರಿ, ಅಲ್ಲಿ ಏನಿದ್ರು ಕುತ್ಕಂದ್ರೆ ಕುತ್ಕೋಬೇಕು, ನಿತ್ಕಂದ್ರೆ ನಿತ್ಕೋಬೇಕು, ಇಲ್ಲ ಅಂದ್ರೆ ಗೇಟ್ ಪಾಸ್. ಏನು ಅಭಿವೃದ್ಧಿ ಮಾಡಿಲ್ಲ, ನಿಮ್ಮಂಗೆ ದೋಂಗಿತನ ಮಾಡಲ್ಲ. ಅವರ ಭ್ರಮೆ, ಆ ಪರಿಜ್ಞಾನ, ಆ ಅಲ್ಪ ಜ್ಞಾನ ಅವ್ರಿಗಿರ್ಲಿ. ನಮ್ಮ ಒಂದು ಪ್ರಯತ್ನದಿಂದ ಅದಾಗಿದೆ. ನಮ್ಮ BJP ಸರ್ಕಾರ, ಒಂದ್ ನಿಮಿಷ ತಡೆಯ. ಸಚಿವ SS ಮಲ್ಲಿಕಾರ್ಜುನ್ ಕ್ಷೇತ್ರ, ಶಾಮನೂರು ಕುಟುಂಬದ ಕೋಟೆ, ದಾವಣಗೆರೆಯಲ್ಲಿ TV5 ಎಲೆಕ್ಷನ್ ಎಕ್ಸ್ಪ್ರೆಸ್ ವಿಶೇಷ. ಯಾರಾಗ್ತಾರೆ ಸಿಎಂ? ನಾಳೆ ಸಂಜೆ 7 ಗಂಟೆಗೆ.